ನಮ್ಮ ಶೆಡ್ಡು ಬಂದು ನಾವು ಇರೋದು 25x30 ಇರೋ ಶೆಡ್ಡು, ಅದು ಖರ್ಚು ನಮಗೆ ಆ ಟೈಮಲ್ಲಿ 3 ಚಿಲ್ಲರೆ ಬಿದ್ದಿತ್ತು. ನಾವು ಏನು ಮಾಡಿದ್ದೀವಿ ಅಂದರೆ, ನಾವು ಯೂಸ್ ಮಾಡಿದ್ದು ಸ್ಕ್ರ್ಯಾಪ್ ಸ್ಟೀಲ್ಸು, ಒಳಗಡೆ ಇರೋವು ಮುಕ್ಕಾಲು ಭಾಗ ಎಲ್ಲ ಸ್ಕ್ರ್ಯಾಪೇ. ಮೇನ್ ಸ್ಟ್ರಕ್ಚರ್ಸ್ ಏನಿದೆ ಅದಕ್ಕೆ ಮಾತ್ರ ಹೊಸ ಯೂಸ್ ಮಾಡಿ ಈ ಬ್ಯಾಚಲ್ಲಿ ಇವಾಗ ಟೋಟಲ್ ಇರೋದು ಬಕ್ರೀದಿಗೆ ರೆಡಿಯಾಗಿರೋದು 126 ಮರಿಗಳಿದೆ. ಒಟ್ಟು ತಂದಿದ್ದು 127, ಒಂದು ಮರಿ ಹಿಂಗೆ ಗುದ್ದಾಡ್ದಲ್ಲಿ ಲಾಸ್ ಆಯಿತು. ಇವಾಗ ಇರೋ ತಂದಿರೋ ನಾವು ವೈಟ್ ಕಲರೆಲ್ಲ ಅಮೀನ್ಗಡ ಮರಿಗಳು, ಮತ್ತು ರೆಡ್ ಎಲ್ಲ ಸಿನ್ನೂರು ಕುಂಕುಂಪಲ್ಲಿ ಆ ಕಡೆ ಹೋಗ್ಬಿಟ್ಟೆ ನಾವು ತರೋದು. ಗೌರ್ಮೆಂಟೇ ಒಂದು ಚಾರ್ಟ್ ಇದೆ, ಈ ಮಂತಿಂದ ಈ ಮಂತಿಗೆ PPR, ಈ ಮಂತಿಂದ ಈ ಮಂತಿಗೆ ಬ್ಲೂ ಟಂಗು, ಈ ಮಂತಿಂದ ಈ ಮಂತಿಗೆ ಇನ್ನೊಂದು ವ್ಯಾಕ್ಸಿನ್ ಅಂತ ಅಂದ್ಬಿಟ್ಟಿದೆ. ಆದರೂ ನೋಡಿಕೊಂಡು ಮತ್ತು ನಾವೆಲ್ಲಿ ತರ್ತೀವಿ, ಅಲ್ಲಿ ಯಾವ ರೋಗ ಹರಡ್ತಾ ಇದೆ, ಅಲ್ಲಿ ಯಾವ್ದು ಪ್ರೆಸೆಂಟ್ ಇದೆ ರೋಗ ಅನ್ನೋದು ವಿಚಾರಿಸ್ಕೊಂಡು ಅದೇ ವ್ಯಾಕ್ಸಿನ್ ಇಲ್ಲಿ ಬಂದು ಒಂದು 2-3 ಡೇಸ್ ಒಳಗಡೆ ನಾವು ಆ ವ್ಯಾಕ್ಸಿನ್ ಮಾಡಿಸ್ಬಿಡ್ತೇವೆ. ಸರ್, ತಮ್ಮ ಒಂದು ಪರಿಚಯ ಆಗೋದ್ರಿ ಸರ್? ನಮ್ಮ ಹೆಸರು ಕಾರ್ತಿಕ್ ಅಂತ. ನಾವು ಇಲ್ಲಿ ಒಂದು 3 ವರ್ಷದಿಂದ ಕುರಿ ಮೇಯಿಸ್ತಾ ಇದ್ದೀವಿ. ಇದು ಶೆಡ್ ಇರೋದು ಬಂದು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟು ಚಿಂತಾಮಣಿ ತಾಲೂಕು ಹೊಸೂಡೆನ ಊರಲ್ಲಿ ಶೆಡ್ ಹಾಕ್ಕೊಂಡು ನಾವು ಕುರಿಗಳನ್ನ ಮೇಯಿಸ್ತಾ ಇದ್ದೀವಿ. ಸರ್, ತಾವು ಮೂಲತಃ ಎಲ್ಲಿಯವರು, ಮುಂಚೆ ಏನು ಮಾಡ್ಕೊಂಡಿದ್ರಿ? ಹೇಗೆ ಅಂತ. ನಮ್ಮದು ಸ್ವಂತ ಬಂದು ಮುರುಡೇಶ್ವರ. ನಾವು ಬೆಂಗಳೂರಲ್ಲಿ ಸೆಟ್ಲಾಗಿ ಅಲ್ಲಿ ಒಂದು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೆ, ನಾನು ಡಿಗ್ರಿ ಮಾಡಿದ್ದೀನಿ. ಆಮೇಲೆ ಹಿಂಗೆ ಸಾಕಾಯಿತು ಬೆಂಗಳೂರು, ಮತ್ತು ಬೇರೆ ಏನಾದರೂ ಸ್ವಂತ ಬಿಸ್ನೆಸ್ ಮಾಡೋಣ ಅನ್ನೋ ಯೋಚನೆಯಿಂದ ಈ ಕುರಿ ಶೆಡ್ಡಿಗೆ, ಕುರಿ ಫಾರ್ಮಿಂಗ್ಗೆ ನಾವು ಇವಾಗ ಮಾಡ್ತಾ ಇದ್ದೀವಿ. ಭೂಮಿಗೆ ಬರೋದಾದರೆ, ಸೊ ನಿಮ್ಮ ಸ್ವಂತದ್ದ ಇಲ್ಲ ಲೀಸಿಗೆ ತೊಗೊಂಡು ಮಾಡ್ತಿರೋದು, ಅದ್ರ ಬಗ್ಗೆ ಹೇಳೋದು? ಇಲ್ಲ, ಇದು ಸ್ವಂತದ್ದೇ. ನಾವು 1-2 ಎಕರೆ ಇಲ್ಲಿ ಪರ್ಚೇಸ್ ಮಾಡಿ ಲ್ಯಾಂಡು, ಆಮೇಲೆ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಇಲ್ಲಿ ಭೂಮಿಲಿ. ನಾವು ಒಂದು 2-3 ವರ್ಷ ಮುಂಚೆ ಪರ್ಚೇಸ್ ಮಾಡಿ ನಾವೇ ಇಲ್ಲಿ ಇದ್ದೀವಿ ಇವಾಗ. ಸರ್, ಇನ್ನೊಂದು, ಹಲವಾರು ಜನ ವಿಶೇಷವಾಗಿ ಹೇಳೋದು, ತುಂಬ ಜನ ಹೆಚ್ಚು ಬಂಡವಾಳಗಳನ್ನು ಶೆಡ್ಗೆ ಹಾಕ್ತಾರೆ. ಹಾಂ, ಸೊ ನೀವು ಕೂಡ ಅದೇ ರೀತಿ ಹಾಕಿದ್ದೀರಾ ಕೂಡ ಈಗ? ಹ್ಞೂ. ಸೊ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ, ಮ್ಯಾನ್ ಪವರ್ ಸಮಸ್ಯೆಯಿಂದನೋ, ಅಂದರೆ ಯಾರು ಕಾಳಜಿ ವಹಿಸದೆ ಮಾಡೋದಕ್ಕೋ ಏನೋ ಗೊತ್ತಿಲ್ಲ, ಲಾಸು ಅಂತ ಹಲವಾರು ಜನ ಬಿಟ್ಟೋಗಿದ್ದಾರೆ. ಹೌದು. ಸೊ ನಿಮ್ಮ ಶೆಡ್ಡಿಗೆ ಬರೋದಾದರೆ ಮೇಯ್ನ್ ಆಗಿ, ಸೊ ಎಷ್ಟೆಲ್ಲ ಬಂಡವಾಳಗಳನ್ನ ಹಾಕಿದ್ದೀರಾ, ಪ್ಲ್ಯಾನಿಂಗ್ ಎಲ್ಲ ಹೇಗೆ ಮಾಡ್ಕೊಂಡ್ರಿ ಅಂತ? ನಮ್ಮ ಶೆಡ್ಡು ಬಂದು ನಾವು ಇರೋದು 25x30 ಇರೋ ಶೆಡ್ಡು, ಅದು ಖರ್ಚು ನಮಗೆ ಆ ಟೈಮಲ್ಲಿ 3 ಚಿಲ್ಲರೆ ಬಿದ್ದಿತ್ತು. ನಾವು ಏನು ಮಾಡಿದ್ದೀವಿ ಅಂದರೆ, ನಾವು ಯೂಸ್ ಮಾಡಿದ್ದು ಸ್ಕ್ರ್ಯಾಪ್ ಸ್ಟೀಲ್ಸು, ಒಳಗಡೆ ಇರೋವು ಮುಕ್ಕಾಲು ಭಾಗ ಎಲ್ಲ ಸ್ಕ್ರ್ಯಾಪೇ. ಮೇನ್ ಸ್ಟ್ರಕ್ಚರ್ಸ್ ಏನಿದೆ ಅದಕ್ಕೆ ಮಾತ್ರ ಹೊಸ ಯೂಸ್ ಮಾಡಿ ಮಾಡಿವಿ. ನಾವು ಮಾಡಿದ್ದು ಒಂದೇ ಕಾರಣ, ಲೇಬರ್ ಮೇಲೆ ಡಿಪೆಂಡ್ ಆಗದೆ. ಲೇಬರ್ದು ಪ್ರಾಬ್ಲಮ್ ಎಲ್ಲ ಕಡೆಯೂ ಇದೆ ಇವಾಗ, ನಮಗೂ ಸ್ವಲ್ಪ ಪ್ರಾಬ್ಲಮ್ ಇದೆ ಅದರದ್ದೇ. ಹಾಗಾಗಿ ನಾವು ಹೈಟೆಕ್ ಇರಲಿ ಅಂತ ಈ ಥರ ಶೆಡ್ ಕಟ್ಕೊಂಡು ಮಾಡ್ತಾ ಇದ್ದೀವಿ ಫಾರ್ಮಿಂಗ್. ಸರಿ, ನಾನು ನೀವು ಶೆಡ್ ಮಾಡಿದಾಗಿಂದ ಕೂಡ, ಅಂದರೆ ಕುರಿ ಸಾಕಾಣಿಕೆ ತೊಡಗಿದಾಗಿಂದ ಕೂಡ, ಸೊ ಮುಖ್ಯವಾಗಿ ನೀವು ಲೇಬರ್ ಮೇಲೆ ಡಿಪೆಂಡ್ ಆಗಿದ್ರೆ ಇಲ್ಲ ನೀವೇ ಮಾಡ್ತಾ ಇದ್ದೀರಾ? ನಾವು ಲೇಬರ್ಗಳು ಆವಾಗ ಚೇಂಜ್ ಆಗ್ತಾ ಇರ್ತಾರೆ, ಯಾರು ಗಟ್ಟಿ ನಿಲ್ತಾ ಇಲ್ಲ, ನಾವು ಇಡ್ತೀವಿ. ನಾವು ಫಸ್ಟ್ ನಾವು ತಿಳ್ಕೊಂಡು ಆಮೇಲೆ ಲೇಬರ್ನ ಮುಂದಕ್ಕೆ ಬಿಡ್ತಾ ಇರೋದು. ಹಾಗಾಗಿ ಲೇಬರ್ದು ಸಮಸ್ಯೆ ಇದೆ, ಮುಂದಿನೂ ಯಾರು ಬಂದಿದ್ರು ಆಗಲ್ಲ ಅಂತ ಹೊರಟ್ಬಿಟ್ರು, ಅದು ಪ್ರಾಬ್ಲಮ್ ಇದೆ. ಓಕೆ, ಸರಿನಾ. ಈ ಶೆಡ್ಡಿಗೆ ಹೇಳಿದ್ರೆ ನೀವು 3.5 ಲಕ್ಷ ಅಂತ ಹೇಳ್ಬಿಟ್ಟು, ಸೊ ಒಂದು ವೇಳೆ ನೀವು ಎಲ್ಲ ಮೆಟೀರಿಯಲ್ನು ಕೂಡ ಸೊ ಹೊಸದೇ ಕೊಂಡು ಹಾಕಿ ಮಾಡಿದ್ದಿದ್ರೆ, ಸೊ ಎಷ್ಟು ವೇರಿಯೇಷನ್ ಬರ್ತಿತ್ತು? ವೇರಿಯೇಷನ್ 1-1.5 ಲಕ್ಷ ವೇರಿಯೇಷನ್ ಆಗೋದು. ವೇರಿಯೇಷನ್ ಹಾಗೆ ಆಗುತ್ತೆ. ನಿಮ್ಮ ಶೆಡ್ಡು ಶುರುವಾದಾಗಿಂದ ಕೂಡ, ಸೊ ಇದು ಎಷ್ಟನೇ ಬ್ಯಾಚ್ ಮಾಡ್ತಿದ್ದೀರಾ, ಅಂದರೆ ಶುರುವಿಂದ ಕೂಡ ಇವಾಗಲವರೆಗೂ ಏನೆಲ್ಲ ಸ್ಟ್ರಗಲ್ಸು, ಅಂದರೆ ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸಿದ್ದೀರಾ ಅಂತ? ಅದು ಎಲ್ಲನೂ ಹೇಳೋಕ್ಕೂ ಒಂದು ದೊಡ್ಡ ಕಥೆನೇ ಇದೆ ಸರ್. ಫಸ್ಟ್ ನಾವು ಒಂದು 35 ಮರಿಯಿಂದ ಶುರು ಮಾಡಿದ್ದು, ನಮಗೇನು ಅವಾಗ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಒಂದೇ ಸರಿ ಹೋದ್ರಿ ಇಲ್ಲೇ ಎಲ್ಲೋ ಅಮೀನ್ಗಡ ಮರಿ ಅಂತ ಹೇಳಿದ್ರು, ಕೊಟ್ಟರು ತೊಗೊಂಬಂದ್ರಿ. ತೊಗೊಂಬಂದಿದ್ದು ನಾವು ತಂದಿದ್ದು ಏನಾಯ್ತು ಅಂದರೆ, ಟೈಮಿಂಗ್ ಸರಿ ಇರಲಿಲ್ಲ, ಚಳಿಗಾಲದಲ್ಲಿ ತಂದ್ರಿ. ಅದರಲ್ಲಿ ಒಂದು 35ರಲ್ಲಿ ಒಂದು 12 ಬದುಕಲಿಲ್ಲ, ಅವೆಲ್ಲ ಹೋಯಿತು. ಆಮೇಲೆ ಅದು ಒಂದು 8 ತಿಂಗಳು ಮೇಯಿಸಿ ನಾವು ತುಂಬ ಕಮ್ಮಿಗೆ ಕೊಟ್ಟರಿ, ಅದರಲ್ಲೇನು ಲಾಭ ಆಗಿಲ್ಲ, ಎಲ್ಲ ಕೈಯಿಂದ ಹೋಗಿದ್ದೆ. ಆಮೇಲೆ ಹಂಗೆ ಇಲ್ಲಿ ನಾಟಿ ತಳಿ ತೊಗೊಂಬಂದ್ರಿ, ಅವುಗಳು ಬೆಳವಣಿಗೆ ಬೇರೆ, ಬದುಕೋದು ಕಮ್ಮಿ ಆಗೋಯ್ತು ಅವುಗಳು. ಆಮೇಲೆ ಸರಿ ಅಂತ ಮೇಕೆ ತಂದ್ರಿ, ಜಮುನಾಪ್ಯಾರಿ ಮಾಡಿದ್ರಿ. ಅದರಲ್ಲೂ ಏನಂಥದ್ದೇನು ಉಪಯೋಗ ಆಗಿಲ್ಲ ನಮಗೆ, ಅದರಲ್ಲೂ ನಾವು ಕೈ ಸುಟ್ಕೊಂಡಿದ್ದೆ. ಮೇಕೆಗಳು ತಂದ್ರಿ, ಮೇಕೆನೂ ಯಾವುದು ಸಸ್ಟೇನ್ ಆಗಿಲ್ಲ. ಆಮೇಲೆ ಹೀಗೆ ನಮ್ಮ ನಂದಿ ಹಿಲ್ಸ್ ಹತ್ರ ಒಬ್ಬರು ಕೆಂಗೂರಿ ಸೇಲ್ ಮಾಡ್ತಾಯಿದ್ರು ಆ ಟೈಮಲ್ಲೇ, ಅವ್ರ ಹತ್ರ ಹೋಗಿ ಒಂದು 7-8 ಮರಿ ತಂದ್ರಿ. ಅದೇ ಟೈಮಲ್ಲಿ ಇಲ್ಲಿ ನಾಟಿ 1-10 ಮರಿ ತಂದ್ರಿ ನಾವು ಇಲ್ಲಿ ಲೋಕಲಲ್ಲಿ ಪರ್ಚೇಸ್ ಮಾಡಿ.
ಮಳೆ ಶುರು ಆಯಿತು ಜೋರಾಗಿ. ಈ ಕೆಂಗುರಿಗಳು ಏನಾಯಿತು ಅಂದರೆ ಯಾವುದಕ್ಕೂ ಏನು ಕೆಮ್ಮು ನೆಗಡಿ ಅಂಥದ್ದು ಏನೂ ಬಂದಿಲ್ಲ. ನಾಟಿಲಿ 9ರಲ್ಲಿ 6 ಸತ್ತೋದ್ವು. ಸೊ ಆವಾಗ ನಮಗೆ ಅನ್ನಿಸ್ತು ಈ ಕೆಂಗುರಿ ಸ್ವಲ್ಪ ಗಟ್ಟಿ ಇದೆ ಬ್ರೀಡ್ ಅಂತ. ನಾವು ಆಮೇಲಿಂದ ಕೆಂಗುರಿ ನೆಕ್ಸ್ಟ್ ಒಂದು 25-30 ಮರಿ ಬ್ಯಾಚ್ ಮಾಡಿದ್ರೆ ಅದರಲ್ಲೂ ಸಕ್ಸಸ್ ಆಯಿತು. ಅದಾದಮೇಲೆ ಅದ್ರ ಬಂದಿರೋ ದುಡ್ಡು ಶೆಡ್ ರಿಪೇರಿಗೆ ಹಾಕಿದ್ರೆ ಆಮೇಲೆ ನೆಕ್ಸ್ಟ್ ಒಂದು 70 ಹಾಕಿದ್ರೆ 70ರಲ್ಲೂ ಸಕ್ಸಸ್ ಆಯಿತು. ಅದರಲ್ಲೂ 2 ಮಂತ್ಸಿಗೇ ನಮ್ಗೆ ಒಳ್ಳೆ ರಿಸಲ್ಟ್ ಬಂತು. ಆಮೇಲೆ ಇವಾಗ ಇವಾಗಿರೋ ಬ್ಯಾಚು ನೆಕ್ಸ್ಟ್ ಬ್ಯಾಚ್ ನಮ್ದು. ಅಂದರೆ ಈಗಿರ್ತಕ್ಕಂಥ ಬ್ಯಾಚ್ಗೆ ಬರೋದಾದರೆ, ಸೊ ಎಷ್ಟು ಕುರಿ ಇದ್ದಾವೆ ಮತ್ತು ಎಲ್ಲೆಲ್ಲಿಂದ ನೀವು ತೊಗೊಂಬಂದ್ರಿ, ಯಾವ್ಯಾವ ವೆರೈಟಿ ಇದೆ? ಈ ಬ್ಯಾಚಲ್ಲಿ ಇವಾಗ ಟೋಟಲ್ ಇರೋದು ಬಕ್ರೀದಿಗೆ ರೆಡಿ ಆಗಿರೋದು 126 ಮರಿಗಳಿದೆ. ಒಟ್ಟು ತಂದಿದ್ದು 127, ಒಂದು ಮರಿ ಹಿಂಗೆ ಗುದ್ದಾಡ್ದಲ್ಲಿ ಲಾಸ್ ಆಯಿತು. ಇವಾಗಿರೋ ತಂದಿರೋ ನಾವು ವೈಟ್ ಕಲರೆಲ್ಲ ಅಮೀನ್ಗಾಡ ಮರಿಗಳು, ಮತ್ತು ರೆಡ್ ಎಲ್ಲ ಸಿನ್ನೂರು ಕುಂಕುಂಪಲ್ಲಿ ಆ ಕಡೆ ಹೋಗ್ಬಿಟ್ಟೆ ನಾವು ತರೋದು. ಇಲ್ಲಿ ಲೋಕಲಲ್ಲಿ ಎಲ್ಲೂ ಪರ್ಚೇಸ್ ಮಾಡೋಕ್ಕೆ ಹೋಗಲ್ಲ ನಾವು. ಸೀದಾ ಏನೇ ಬೇಕಂದ್ರೂ ಕುಂಕುಂಪಲ್ಲಿ, ಸಿನ್ನೂರು, ಅಮೀನ್ಗಾಡ ಆ ಕಡೆ ಆ 3 ಸಂತೆ ಅಡ್ಡಾಡಿ ನಾವು ಮರಿಗಳನ್ನ ಪರ್ಚೇಸ್ ಮಾಡ್ಕೊಂಡು ಬರ್ತೀವಿ. ಸರ್ ಮೇಯ್ನಾಗಿ ಬರೋದು ಈಗ ನೀವು ಹೇಳಿದ್ರಿ ಹಲವಾರು ಅಂದರೆ ಲಾಸ್ಗಳನ್ನು ನೋಡಿದ್ದೀರ ನೀವು, ಮತ್ತು ಇದನ್ನು ಗೇನು ಕೂಡ ನೋಡಿದ್ದೀರ. ಹೌದು. ಸೊ ಅಂದರೆ ಲಾಸ್ ಆಗೋಕ್ಕೆ ಮೇಯ್ನ್ ಕಾರಣಗಳೇನು ಬಂತು ನಿಮಗೆ ಅಂತ ನೀವು ಫೇಸ್ ಮಾಡಿದ್ದಂತ? ಲಾಸ್ ಆಗೋದಕ್ಕೆ ಮೇಯ್ನ್ ಕಾರಣ ಅನುಭವ. ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಇರೋ ಕಡೆ ಲಾಸ್ ಕಂಪಲ್ಸರಿ ಇದ್ದೇ ಇರುತ್ತೆ, ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಎಕ್ಸ್ಪೀರಿಯೆನ್ಸ್ ಆದಮೇಲೆ ಆ ಲಾಸ್ ಎಲ್ಲ ರಿಕವರ್ ಮಾಡೋ ಇದು ನಾವು ನೋಡ್ಕೊಬೇಕಷ್ಟೆ. ಸೊ ಮೇಯ್ನಾಗಿ ಏನೆಲ್ಲ ಏನು ಸಮಸ್ಯೆಯಿಂದ ಮರಿಗಳು ನೀವು ಕಳ್ಕೊಬೇಕಾಯಿತು? ಒಂದು, ನಾವು ಪರ್ಚೇಸ್ ಮಾಡಿದ್ದು ಟೈಮಿಂಗ್ ಸರಿ ಇರಲಿಲ್ಲ. ಆವಾಗ ತುಂಬ ಚಳಿಗಾಲ ಇತ್ತು, ಮಂಜು ಬೀಳ್ತಾ ಇತ್ತು. ಆ ಟೈಮಲ್ಲಿ ಯೂಶಲಿ ಪರ್ಚೇಸ್ ಮಾಡೋದು ಸ್ವಲ್ಪ ರಿಸ್ಕಿನೇ. ಎಲ್ಲ ಮೆಡಿಸನ್ ಗೊತ್ತಿರೋರು ಮಾಡಿದರೆ ಓಕೆ ಏನೋ ನಡೆಯುತ್ತೆ, ನಮ್ಗೆ ಅವಾಗ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಇದ್ದಾಗ ನಾವು ಪರ್ಚೇಸ್ ಮಾಡಿದ್ರಿ ಅದರಿಂದ ಸುಮಾರು ಲಾಸ್ ಆಯಿತು. ಇನ್ನೊಂದು ಏನು ಅಂದರೆ ಮೆಡಿಸನ್ ಬಗ್ಗೆ ನಾವು ಡಾಕ್ಟ್ರ ಮೇಲೆ ಅಷ್ಟೊಂದು ಡಿಪೆಂಡ್ ಆಗಬಾರ್ದು. ಅವ್ರು ಇರಬೇಕು, ಅವ್ರ ಗೈಡೆನ್ಸ್ ನಮ್ಗೆ ಇರಬೇಕು, ಬಟ್ ಅವ್ರ ಮೇಲೆ ಡಿಪೆಂಡೆನ್ಸಿ ಸ್ವಲ್ಪ ಕಮ್ಮಿ ಇರಬೇಕು. ನಾವಾಗ ನಾವೇ ಯಾವಾಗ ಮುಂದೆ ನಿಟ್ಕೊಂಡು ಏನಾಗಿದೆ ನೋಡ್ಕೊಂಡು ಅದಕ್ಕೆ ಮೆಡಿಸನ್ಸ್ ಎಲ್ಲ ನಾವೇ, ಜ್ವರ ಕೆಮ್ಮು ಕೋಲ್ಡು ಬೇದಿ ಗೀದಿಗೆಲ್ಲ ನಾವು ಯಾವಾಗ ಟ್ರೀಟ್ಮೆಂಟ್ ಮಾಡ್ಕೊಂಡು ನಾವು ಯಾವಾಗ ರೆಡಿ ಮಾಡ್ತೀವಿ ಮರಿಗಳು, ಅದ್ರ ಮೇಲೇ ನಮಗೆ ಲಾಭ ಆಗೋದು ನಮಗೂ ನಾವು ಬಿಸ್ನೆಸ್ಸಲ್ಲಿ ಸಸ್ಟೈನ್ ಆಗೋಕ್ಕೆ ಸಾಧ್ಯ. ಸರಿನಾ, ಈಗ ನೀವು ಮೊದಲನೇ ಬ್ಯಾಚು ಇದಕ್ಕಿಂತ ಮುಂಚೆ ಬ್ಯಾಚು 70 ಮರಿಗಳನ್ನು ತಂದಿದ್ರಿ ಅಂತ ಹೇಳಿ. ಹೌದು. ಸೊ ಅದಾಗ್ಬೋದು ಮತ್ತು ಈ ಬ್ಯಾಚಲ್ಲಿ ಇರ್ತಕ್ಕಂಥವಾಗ್ಬೋದು, ಪ್ರಿಫರ್ ಆಗಿ ಪರ್ಟಿಕ್ಯುಲರ್ ಆಗಿ ಕೆಂಗುರಿ ಮತ್ತು ಬಿಳಿ ಕುರಿ ಏನಿದ್ದಾವೆ ನೀವು ಅಮ್ಮಿನಗಡ ಆ ಸೈಡ್ ತರ್ತೀವಿ ಅಂದ್ರಲ್ಲ, ಸೊ ಎಷ್ಟು ವಯಸ್ಸಿನ ಮರಿಗಳನ್ನು ನೀವು ಚೂಸ್ ಮಾಡ್ತೀರಾ? ನಾವು ಯೂಶಲಿ ತರೋದು ಒಂದು 3-3.5 ತಿಂಗಳ ವಯಸ್ಸಿನ ಮರಿ ತರ್ತೀವಿ ನಾವು. ಬಟ್ ಇದು ಬಕ್ರೀದ್ ಬ್ಯಾಚ್ ಅನ್ನೋದಕ್ಕೆ ಒಂದು 4-5 ತಿಂಗಳ ಮರಿಗಳನ್ನ ಪರ್ಚೇಸ್ ಮಾಡಿ ತಂದಿದ್ದೀವಿ. ಅದರಲ್ಲೂ ಸ್ವಲ್ಪ ಮಿಕ್ಸಿಂಗ್ ಬರುತ್ತೆ, ಅದೇನು ಮಾಡೋಕ್ಕಾಗಲ್ಲ. 3-4 ತಿಂಗಳು ಮರಿಗಳು ಇರುತ್ತೆ, ಬಟ್ ಅದು ಗುಂಪಲ್ಲಿ ಬರುತ್ತೆ, ಅದೇನು ಮಾಡೋಕ್ಕಾಗಲ್ಲ. ನಾವು ಪ್ರಿಫರ್ ಮಾಡಿದ್ದು ಈ ಸರಿ 4-5 ಮಂತ್ಸ್ ಮರಿಗಳನ್ನ ಪ್ರಿಫರ್ ಮಾಡಿದ್ದೀವಿ. ಸರಿ ಸರಿನಾ, ಈಗ ಮರಿಯನ್ನು ಕೊಳ್ಳುವಾಗ ಅಂದರೆ ನೀವು ಪರ್ಟಿಕ್ಯುಲರ್ ಆಗಿ ನಿಮ್ಮ ಒಂದು ಪರ್ಸ್ನಲ್ ಒಪಿನಿಯನ್ನ ಕೇಳೋದು, ಸೊ ದಲ್ಲಾಳಿಗಳ ಮುಖಾಂತರ ಹೋಗ್ತೀರಾ ಮತ್ತು ನೀವೇ ಹೋಗಿ ಖುದ್ದಾಗಿ ಟೆಸ್ಟ್ ಮಾಡಿ ತರ್ತೀರಾ, ಮತ್ತು ಅಲ್ಲಿ ಯಾರನ್ನಾದರೂ ಇಟ್ಕೊಂಡು ಹೆಂಗೆ ತರ್ತೀರಾ ಹೇಗೆ? ಇಲ್ಲ, ನಾವು ಇಲ್ಲಿಂದನೇ ಒಬ್ರನ್ನ ಕರ್ಕೊಂಡು ಹೋಗ್ತೇವೆ. ಅವರು ಅವರಿಗೆ ಸ್ವಲ್ಪ ಕುರಿಯ ಬಗ್ಗೆ ನಮಗೂ ಇದೆ, ಬಟ್ ಈ ವ್ಯಾಪಾರಗಳ ಹತ್ರ ಮಾತಾಡೋಷ್ಟು ಇನ್ನೂ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಲ್ಲ. ಅವ್ರ ಹತ್ರ ಮಾತಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಹಾಗಾಗಿ ಏನು ಮಾಡ್ತೀವಿ, ಇಲ್ಲೇ ಗೌರಿಬಿಂದೂರಿಂದ ನಮ್ಮ ಪರಿಚಯದವ್ರು ಒಬ್ಬರಿದ್ದಾರೆ, ಅವ್ರು ಕರ್ಕೊಂಡೋಗಿ ಅವ್ರ ಕಡೆಯಿಂದನೇ ಮರಿಗಳು ಕೊಡಿಸ್ಕೊಂಡು ನಾವು ಅವರೇ ಇಲ್ಲಿವರೆಗೂ ಡೆಲಿವರಿ ಮಾಡ್ಬಿಟ್ಟು ಹೋಗ್ತಾರೆ. ಸರಿನ, ಅಂದರೆ ಅಂದಾಜು ಮೊತ್ತ ಅಂದರೆ ನೀವು ಯಾಕೆಂದರೆ ಇನ್ವೆಸ್ಟ್ ಮಾಡೋವಾಗ ನಾವು ಎಷ್ಟು ಜಾಗ್ರತೆಯಿಂದ ಮಾಡ್ತೀವಿ ಅಷ್ಟೇ ಈ ಪ್ರಾಮುಖ್ಯತೆ ಇರುತ್ತೆ, ಇಂಪಾರ್ಟೆನ್ಸ್ ಇರುತ್ತೆ. ಹೌದು. ಸೊ ಮರಿಗೆ ಅಂದರೆ ಪರ್ ಹೆಡ್ ಆವರೇಜ್ ಆಗಿ ಲೆಕ್ಕ ಹಾಕೋದಾದರೆ ಎಷ್ಟು ಮಟ್ಟದಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತ ಕೊಳ್ಳೋವಾಗ? ಕೊಳ್ಳೋವಾಗ ನಾವು ಮಾಮೂಲಿ ಮಟನ್ ಪರ್ಪಸ್ಸಿಗೆ ಮೇಯಿಸಿದ್ರೆ ಆ ಟೈಮಲ್ಲಿ ನಾವು ಒಂದು 7,000 ಆ್ಯಾವ್ರೇಜ್ ಇಟ್ಕೊತೀವಿ ಒಂದು ಮರಿಗೆ. ಅದು ಪರ್ಚೇಸಿಂಗ್, ಇಲ್ಲಿಂದ ಖರ್ಚು ಬಿಟ್ಟು ಒಂದು 7,000 ರೂಪಾಯಿ 7.5 ಆದರೂ ಏನು ತೊಂದರೆ ಇಲ್ಲ, ಆ ಮರಿಗಳೆಲ್ಲ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅದ್ರ ಕೆಳಗಡೆದೆಲ್ಲ ಮರಿಗಳನ್ನ ಯಾವತ್ತೂ ಟ್ರೈ ಮಾಡೋಕ್ಕೂ ಹೋಗಬಾರ್ದು. 5,000-6,000 ಮರಿಗಳೆಲ್ಲ ತಂದು ನಾವು ಸುಮಾರು ಲಾಸ್ ಆದರೆ, ಬಟ್ ಇವಾಗ ಈ ರೇಂಜ್ ಒಂದು 7,000 ಇರೋ ರೇಂಜಿಗೆ ತಂದರೆ ನಿಮ್ಗೆ ಏನೂ ಲಾಸ್ ಆಗೋಲ್ಲ, ಎಲ್ಲ ಮರಿಗಳು ಒಳ್ಳೆ ರಿಸಲ್ಟ್ ಬರುತ್ತೆ. ವಿಶೇಷವಾಗಿ ಈಗ ಮರಿಗಳನ್ನು ಕೊಂಡ ತಕ್ಷಣ ನೀವು ಅಲ್ಲಿ ಅಂದರೆ ಹೆಲ್ತ್ ವೈಸ್ ಅಬ್ಸರ್ವ್ ಮಾಡಬೇಕಾದ್ರೆ ನೀವು ಕೊಳ್ಳೋ ಜಾಗದಲ್ಲೇ ಸಂತೆ ಮಾರ್ಕೆಟಲ್ಲಿ ಯಾವ ರೀತಿ ಅದನ್ನ ಅಬ್ಸರ್ವ್ ಮಾಡ್ತೀರಾ ಕೊಳ್ಳಬೇಕಾಗುತ್ತೆ?
ಅಲ್ಲಿ ಅಬ್ಸರ್ವ್ ಮಾಡಬೇಕಾದ್ರೆ ಮರಿಗಳು ಮುಖ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಇವಾಗ ನಮಗೆ. ಇವಾಗ ಏನೇ ಹೆಚ್ಚು ಕಮ್ಮಿ ಆಗಿದ್ರೂ ಮುಖ ನೋಡಿದ್ರೆ ಅದು ಮಂಕಿರೋದು ನಮ್ಗೆ ಗೊತ್ತಾಗ್ಬಿಡುತ್ತೆ ಇವಾಗ. ಸೊ ಎಕ್ಸ್ಪೀರಿಯೆನ್ಸ್ ಅನ್ನೋದು ಅಲ್ಲೇ ಬರೋದು, ಅಲ್ಲಾಗಲಿ ಇಲ್ಲಾಗಲಿ. ಇವಾಗ ಏನೋ ಒಂದು ಮರಿ ನಾವು ನೋಡಿದ ತಕ್ಷಣ ಅದಲ್ಲೇನೋ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಇದೆ ಅಂದರೆ ಅದ್ರ ಮುಖ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಬಟ್ ಅಲ್ಲೂ ನಾವು ಹಂಗೆ ಅಂದ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ. ನಾವು ಅಲ್ಲಿಂದ ಇಲ್ಲಿ ತಂದಮೇಲೆ ಟೈಮ್ ಟು ಟೈಮ್ ಏನೇನು ವ್ಯಾಕ್ಸಿನ್ಸ್ ಮಾಡಿಸ್ಬೇಕು, ಏನೇನು ಮೆಡಿಕೇಷನ್ಸ್ ಎಲ್ಲ ಇರುತ್ತೆ ಅದೆಲ್ಲ ಒಂದು ಟೈಮ್ ಟೇಬಲ್ ಮಾಡಿಕೊಂಡು ಆ ಟೈಮ್ ಟೇಬಲ್ ಪ್ರಕಾರ ಮಾಡಿಕೊಂಡ್ರೇ ನಮಗೆ ಇದರಲ್ಲಿ ರಿಸಲ್ಟ್ ಸಿಗೋಕ್ಕೆ ಸಾಧ್ಯ. ಮೇನು ಟ್ರಾನ್ಸ್ಪೋರ್ಟು, ಅಲ್ಲಿಂದ ನೀವು ತರ್ತಿರಲ್ಲ, ಟ್ರಾನ್ಸ್ಪೋರ್ಟ್ ಕಾಸ್ಟೇ ನಿಮ್ಗೆ ಎಷ್ಟು ಬೀಳ್ಬೋದು ಆ ಕಡೆಯಿಂದ ಆ ಭಾಗದಿಂದ ಇಲ್ಲಿ ಬೀಳಬೇಕು ಅಂತ? ನಮಗೆ ಒಂದು 14-15 ಸಾವಿರ ಬೀಳುತ್ತೆ ಗಾಡಿಗೆ. ಸೊ ಅದು ನಾವು ಹೆಂಗೆ ಕುರಿಗಳನ್ನ ಲೋಡ್ ಮಾಡ್ತೀವಿ ಅದ್ರ ಮೇಲೆ, ಒಂದು 70 ಮರಿ ಹಂಗೆಲ್ಲ ನಾವು ಫುಲ್ ಲೋಡ್ ತರಿಸೋದು, ಅರ್ಧ ಎಲ್ಲ ತರಿಸಲ್ಲ. ಫುಲ್ ಲೋಡ್ ತಂದಾಗ ಒಂದು ಮರಿ ಮೇಲೆ ಒಂದು 200 ರೂಪಾಯಿ, 210 ರೂಪಾಯಿ, 215 ರೂಪಾಯಿ ಆಗಿ ಖರ್ಚು ಬರುತ್ತೆ ನಮಗೆ. ಸ್ಪೆಸಿಫಿಕ್ ಆಗಿ ಸರ್, ಅಂದರೆ ನಿಮ್ಮ ಇಷ್ಟು ದಿನದ ಒಂದು ಜರ್ನಿಯಲ್ಲಿ ಅಂದರೆ ಎಕ್ಸ್ಪೀರಿಯೆನ್ಸ್ನಲ್ಲಿ ಸೊ ಯಾವ್ಯಾವ ಜಾತಿ ಮರಿಗಳನ್ನು ನೀವು ಸಾಕಿದ್ದೀರಾ? ನಾವು ಫಸ್ಟ್ ಬ್ಯಾಚ್ ತಂದಿದ್ದು ಅಮೀನ್ಗಡ. ಅಮೀನ್ಗಡದಲ್ಲಿ ನಮಗೆ ಇಲ್ಲಿ ಲೋಕಲಲ್ಲೇ ತಂದಿದ್ದಾಗಿಂದ ನಮ್ಗೆ ಅದು ಅಷ್ಟೊಂದು ಕ್ವಾಲಿಟಿ ಬಂದಿಲ್ಲ ಮರಿಗಳು. ಆಮೇಲೆ ನಾಟಿ ತಂದ್ರಿ, ಬನ್ನೂರು ಕ್ರಾಸ್ ತಂದ್ರಿ, ನೆಲ್ಲೂರು ತಂದ್ರಿ, ಕೆಂಗೂರಿ ಇದೆ, ಮತ್ತು ಇವಾಗ ಅಮೀನ್ಗಡಗಳು ಚೆನ್ನಾಗಿರೋದಿದೆ. ಆಮೇಲೆ ಜಮ್ನಾಪ್ಯಾರಿ ಮೇಕೆ ಮಾಡಿದ್ರಿ, ನಾಟಿ ಮೇಕೆ ಮಾಡಿದ್ರಿ, ಆಮೇಲೆ ಬೋಯರ್ ಒಂದು ಜೊತೆ ತಂದಿದ್ರಿ. ನೀವು ಇಷ್ಟೆಲ್ಲ ಜಾತಿ ಮರಿಗಳನ್ನು ಸಾಕಿದ್ದೀವಿ ಅಂತ ಹೇಳಿದ್ರೆ ಸೊ ಇದರಲ್ಲಿ ನಿಮಗೆ ಅಂದರೆ ಯಾವ ತಳಿ ಒಂದು ಸ್ವಲ್ಪ ಅಂದರೆ ರೈತನಿಗೆ ಸಾಕೋಕ್ಕೆ ಬೆಂಬಲ ಅಂತಂದರೆ ಒಳ್ಳೆ ಈಲ್ಡನ್ನು ಕೊಡ್ತಾ ಇದೆ? ಒಳ್ಳೆ ಈಲ್ಡು ಹೋಲಿಸ್ಕೊಂಡ್ರೆ ನಮಗೆ ಕೆಂಗೂರಿಲೇ ಸಿಗೋದು. ಅದರಲ್ಲಿ ಮಟನ್ನು ಚೆನ್ನಾಗಿ ಬೀಳುತ್ತೆ, ಮಾಂಸನೂ ತುಂಬ ಬೇಗ ಕಟ್ಟುತ್ತೆ, ಮತ್ತು ಎಲ್ಲ ವೆದರ್ಗೆ ಅಡ್ಜಸ್ಟ್ ಆಗುತ್ತೆ ಅದು ಮೇನ್. ಇವಾಗ ಚಳಿ ಜಾಸ್ತಿ ಆದರೆ ನಮ್ಮ ನಾಟಿ ಕುರಿಗಳೇ ನಡುಗಿಬಿಡ್ತವೆ, ಇರಲ್ಲ ಅವು ಸತ್ತೋಗ್ಬಿಡುತ್ತೆ. ಬಟ್ ಈ ಕೆಂಗೂರಿ ಹಂಗಿಲ್ಲ, ಏನೇ ಒಂದು 15 ಡೇಸ್ ಇಲ್ಲಿ ಅಡ್ಜಸ್ಟ್ ಆಗ್ಬಿಟ್ರೆ ವೆದರ್ಗೆ, ಆಮೇಲೆ ಮಳೇಲಿ ನೆನೆದ್ರೂ ಅವುಗಳಿಗೆ ಏನು ಕೆಮ್ಮು ಬರಲ್ಲ, ಕೋಲ್ಡು ಬರಲ್ಲ, ಏನೂ ಇರಲ್ಲ, ಅವಾಗ ಜ್ವರನೂ ಬರಲ್ಲ ಅದಕ್ಕೆ. ಆ ರೀತಿ ಗಟ್ಟಿ ಮರಿಗಳು. ಸೊ ಹಾಗಾಗಿ ಅದೇ ಬೆಸ್ಟ್. ಮಟನ್ ಪರ್ಪಸ್ ಏನಾದರೂ ಮೇಯಿಸಬೇಕು ಅಂದರೆ ಕೆಂಗೂರಿನೇ ಒಳ್ಳೆಯದು ಬ್ರೀಡ್. ಸರಿನಾ, ಈ ಮೇಯ್ನ್ ಆಗಿ ಅಂದರೆ ನೀವು ಮರಿಗಳನ್ನು ಕೊಂಡು ತರ್ತಿರಲ್ಲ, ಸೊ ತಂದ ಮೇಲೆ ಏನಾದರೂ ಪ್ರಿಕಾಷನರಿ ತೊಗೊಳ್ತೀರಾ ಅಂತಂದರೆ ಮುಂಜಾಗ್ರತೆಯಾಗಿ ರೋಗ ಕಾಯಿಲೆಗಳು ಬರ್ದಂಗೆ ಅದಕ್ಕೋಸ್ಕರ? ನಾವಿಲ್ಲಿ ಬಂದ ಮೇಲೆ ಮುಂಜಾಗ್ರತೆ ಈ PPR ವ್ಯಾಕ್ಸಿನ್ ಹಾಕಿಸ್ತೀವಿ, ಮತ್ತು ET ವ್ಯಾಕ್ಸಿನ್ ಹಾಕಿಸ್ತೀವಿ. ಅದು ಬರಲಿ ಬಿಡಲಿ, ನಾವು ಬಂದಿದ್ದ ತಕ್ಷಣ ವ್ಯಾಕ್ಸಿನ್ ಹಾಕಿಸ್ಬಿಟ್ರೆ ನಮ್ಮ ಮರಿಗಳು ಸೇಫ್ ಆಗಿರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಪ್ರಿಕಾಷ್ನರಿ ಮೆಷರ್ಸ್ ಆಗಿ ಅದನ್ನು ಮಾಡ್ತೀವಿ ನಾವು. ಅದು ಆ ಟೈಮಲ್ಲಿ ಏನಿದೆ, ಇವಾಗ ಗೌರ್ಮೆಂಟೇ ಒಂದು ಚಾರ್ಟ್ ಇದೆ, ಈ ಮಂತಿಂದ ಈ ಮಂತಿಗೆ PPR, ಈ ಮಂತಿಂದ ಈ ಮಂತಿಗೆ ಬ್ಲೂ ಟಂಗು, ಈ ಮಂತಿಂದ ಈ ಮಂತಿಗೆ ಇನ್ನೊಂದು ವ್ಯಾಕ್ಸಿನ್ ಅಂತ ಅಂದ್ಬಿಟ್ಟಿದೆ. ಆದರೂ ನೋಡಿಕೊಂಡು ಮತ್ತು ನಾವು ಎಲ್ಲಿ ತರ್ತೀವಿ, ಅಲ್ಲಿ ಯಾವ ರೋಗ ಹರಡ್ತಾ ಇದೆ, ಅಲ್ಲಿ ಯಾವ್ದು ಪ್ರೆಸೆಂಟ್ ಇದೆ ರೋಗ ಅನ್ನೋದು ವಿಚಾರಿಸ್ಕೊಂಡು ಅದೇ ವ್ಯಾಕ್ಸಿನ್ ಇಲ್ಲಿ ಬಂದು ಒಂದು 2-3 ಡೇಸ್ ಒಳಗಡೆ ನಾವು ಆ ವ್ಯಾಕ್ಸಿನ್ ಮಾಡಿಸ್ಬಿಡ್ತೀವಿ. ಸರಿನಾ, ನಮ್ಮ ಮೇವಿನ ನಿರ್ವಹಣೆಗೆ ಬರೋದಾದರೆ ಯಾವ ರೀತಿಯಾದಂಥ ಮೇವುಗಳನ್ನು ನೀವು ಕೊಡ್ತಾ ಇದ್ದೀರಾ, ಸೊ ಏನೆಲ್ಲ ಇರುತ್ತೆ ಮೇವಲ್ಲಿ? ನಾವು ಇವಳಿಗೆ ಕೈ ತಿಂಡಿ ಅಂತ ಬಂದಾಗ ನಾವು ಕೊಡೋದು ಜೋಳ, ಸ್ನೇಹ ಫೀಡು ಮತ್ತು ಹಿಂಡಿ ಕೊಡ್ತೀವಿ. ಅದು ಬಿಟ್ಟರೆ ನಾವು ಒಣ ಹುಲ್ಲಲ್ಲಿ ಕಡಲೆ ಬಳ್ಳಿ ಹಾಕ್ತೀವಿ, ರಾಗಿ ಕಡ್ಡಿ ಹಾಕ್ತೀವಿ, ರಾಗಿ ಹುಲ್ಲು ಹಾಕ್ತೀವಿ. ಆಮೇಲೆ ಹಸಿ ಹುಲ್ಲಿಗೆ ಬಂದಾಗ ನಮ್ಮ ಹತ್ರ ಅಕ್ಸೆ ಇದೆ, ಸೀಮೆ ಹುಲ್ಲಿದೆ, ಅವೆರಡೂ ರೊಟೇಷನ್ ಮಾಡಿಕೊಂಡು ಮೇಯಿಸ್ತಾ ಇರ್ತೀವಿ. ಅಂದರೆ ಈ ಕೈ ತಿಂಡಿಗಳಿಗೆ ಬರೋದಾದರೆ ಏನೆಲ್ಲ ಕೊಡ್ತಾ ಇದ್ರಿ? ಕೈ ತಿಂಡಿಲಿ ಸದ್ಯಕ್ಕೆ ನಾವು ಅದು ಮೂರೇ ಕೊಡೋದು, ಸ್ನೇಹ ಫೀಡ್ ಕೊಡ್ತೀವಿ, ಜೋಳ ಕೊಡ್ತೀವಿ, ಹಿಂಡಿ ಕೊಡ್ತೀವಿ, ಅದು ಮೂರೇ ಕೊಡೋದು ನಾವು. ಮತ್ತು ಜೋಳ ಮತ್ತು ಹಿಂಡಿಯನ್ನು ಯಾವ ರೂಪದಲ್ಲಿ ಅಂದರೆ ನೆನೆಸಿ ಕೊಡ್ತೀರೋ ಇಲ್ಲ ಡೈರೆಕ್ಟ್ ಆಗಿ? ಇಲ್ಲ, ನೆನೆಸೇನು ಕೊಡಲ್ಲ ನಾವು. ಜೋಳ, ಹಿಂಡಿ, ಸ್ನೇಹ ಫೀಡ್ ಎಲ್ಲನೂ ಮೂರು ಮಿಕ್ಸ್ ಮಾಡಿ ಒಂದೊಂದು ಮರಿಗೆ ಎಷ್ಟಿಷ್ಟು ಅಂತ ನಮ್ಮದೊಂದು ಚಾರ್ಟ್ ಇರುತ್ತೆ, ಈ ದಿನಕ್ಕೆ ಇಷ್ಟು, ದಿನಕ್ಕೆ ಇಷ್ಟು ಅಂತ ಅಂದ್ಬಿಟ್ಟು ಆ ಲೆಕ್ಕದ ಪ್ರಕಾರ ನಾವು ಒಂದೊಂದು ಮರಿಗೂ ಹಾಕ್ತೀವಿ. ಸರಿನಾ, ಈ ಬ್ಯಾಚ್ಗೆ ಬರೋದಾದರೆ ಏನು 125 ಮರಿಗಳಿದ್ದಾವೆ ಈ ಬ್ಯಾಚ್ನಲ್ಲಿ, ನಿಮ್ಗೆ ಏನಾದರೂ ಸಮಸ್ಯೆಗಳು ಅಂದರೆ ರೋಗಗಳಾಗಲಿ ಮತ್ತು ಏನಾದರೂ ಸಮಸ್ಯೆಗಳು ಕಂಡು ಬಂದಿದೆಯಾ? ಇಲ್ಲ, ಇವಾಗ ನಮಗೆ ಸಮಸ್ಯೆಗಳೇನು ಕಂಡು ಬರ್ತಾ ಇಲ್ಲ. ಈ ಬ್ರೀಡ್ ನಮಗೆ ಹೆಂಗೆ ಅಡ್ಜಸ್ಟ್ ಮಾಡೋದು ವೆದರ್ಗೆ ಅನ್ನೋದೆಲ್ಲ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಇವಾಗ. ಸೊ ಹಾಗಾಗಿ ಏನು ಆವಾಗವಾಗ ಒಂದು ಸ್ವಲ್ಪ ಯಾವ್ದಾನ ಒಂದು ಸ್ಟಾರ್ಟಿಂಗ್ ಒಂದು 15 ಡೇಸಲ್ಲಿ ಸ್ವಲ್ಪ ಜ್ವರ ಬರೋವು, ಸ್ವಲ್ಪ ಕೆಮ್ಮಿರೋದು ಅದೆಲ್ಲ ಇರುತ್ತೆ. ಅದೆಲ್ಲ ಇವಾಗ ಮಾಮೂಲಿ, ಅದೆಲ್ಲ ಏನು ಒಂದು ಮೆಡಿಸನ್ ಹಾಕ್ಬಿಟ್ಟು 3-4 ಅವರ್ಸಲ್ಲೇ ಕಂಟ್ರೋಲ್ ಆಗ್ಬಿಡುತ್ತೆ. ಮೇನ್ ಏನು ನೋಡಬೇಕು ಅಂದರೆ ನಮ್ದು ಅಬ್ಸರ್ವ್ 15 ಡೇಸಲ್ಲಿ ತುಂಬ ಕಣ್ಣು ಕಣ್ಣಿಟ್ಟು ನೋಡ್ಕೊಬೇಕು ನಾವು. ಇವಾಗ ಏನೋ ಮಂಕಾಗಿದೆ, ಮುಖ ಮಂಕಾಗಿದೆ ಅಂತಂದರೆ ಆವಲೇ ಏನು ಅಂತ ಇಮಿಡಿಯೇಟಾಗಿ ಟೆಂಪರೇಚರ್ ಚೆಕ್ ಮಾಡಬೇಕು. ಟೆಂಪರೇಚರ್ ಕರೆಕ್ಟಾಗಿದ್ದರೆ ಬೇರೆ ಡೈಜೆಷನ್ ಪ್ರಾಬ್ಲಮ್ ಆಗಿರುತ್ತೆ,
ಟೆಂಪ್ರೇಚರ್ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ನಾವು ಅದ್ರ ಮೆಡಿಸನ್ಸ್ ಏನೇನಿದೆ ಇಂಜೆಕ್ಷನ್ಸ್ ಎಲ್ಲ ಹಾಕಬೇಕು. ಹಂಗೆ ಮಾಡಿದ್ರೆ ವಿತಿನ್ 4 to 5 hours ಕಂಟ್ರೋಲ್ ಆಗ್ಬಿಡುತ್ತೆ. ಅದೇ ನಾವು ನಿರ್ಲಕ್ಷ್ಯ ಮಾಡಿ ಮಾರನೇ ದಿನ ಮಾಡಿದ್ರೆ ಅದು ರೆಡಿ ಹಾಕಿ ಒಂದು ವಾರ ಆದರೂ ಆಯಿತು ಅದು ಬದುಕೋದು ಡೌಟೆ. ಬದುಕಿದ್ರು ಈಲ್ಡಿಂಗು ಒಂದು 4 to 5 months ಮುಂದಕ್ಕೆ ಹೋಗ್ಬಿಡುತ್ತೆ. ಅದು ಇನ್ನೂ ಫುಡ್ ಹ್ಯಾಬಿಟ್ಸ್ಗೆ ಬರೋದಾದರೆ ಮತ್ತೆ ಎವ್ರಿ ಡೇ ರೊಟೀನ್ ಫುಡ್ ಅಂದರೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಯಾವುದನ್ನು ಅನುಸರಿಸಿಕೊಡ್ತಾ ಇದೆ ಅಂದರೆ ದಿನಕ್ಕೆ ಎಷ್ಟು ಟೈಮ್ ಕೊಡ್ತೀರಾ? ನಾವು ಅದಕ್ಕೆಲ್ಲ ಒಂದು ಟೈಮಿಂಗ್ಸ್ ಇಟ್ಕೊಂಡಿದ್ದೀವಿ. ನಾವು ಆ ಟೈಮಿಂಗ್ಸ್ಗಳಲ್ಲೇ ನಾವು ಹಾಕಬೇಕು. 7 o'clock ಒಳಗಡೆ ನಾವು ಕೈ ತಿಂಡಿ ಕೊಟ್ಬಿಡ್ತೀವಿ. ಆದಮೇಲೆ 10 to 11 ಮಧ್ಯದಲ್ಲಿ ನಾವು ಒಣಗಿದಳು ಯಾವ್ದಾನ ಒಂದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬುವಷ್ಟು ಹಾಕ್ತೀವಿ. ಅದಾದಮೇಲೆ ನೆಕ್ಸ್ಟ್ ನಾವು ಒಂದು 4 ಗಂಟೆವರೆಗೂ ಬಿಟ್ಬಿಡ್ತೀವಿ ನೀರೆಲ್ಲ ಇಟ್ಟು. ಅವುಗಳೆಲ್ಲ ನೀರೆಲ್ಲ ಕುಡ್ದು ಮಲಗಿಬಿಟ್ರೆ ಇನ್ನೆದೋಳೋದು 4 ಗಂಟೆ ಹಂಗೆನೆ. 4 ಗಂಟೆ ಒಂದು ಸರಿ ಎಲ್ಲನೂ ಎಬ್ಬರಿಸ್ತೀವಿ. ಏನೋ ಒಂದು ಸ್ವಲ್ಪ ಮಿಕ್ಕಿದ್ರೆ ಅವುಗಳು ತಿನ್ಕೊಳ್ಳುತ್ತೆ. ಆಮೇಲೆ ಅದೆಲ್ಲ ಕ್ಲೀನ್ ಮಾಡಿ 5 ಗಂಟೆ ಒಳಗಡೆ ಇನ್ನೊಂದು ಸರಿ ಕೈ ತಿಂಡಿ ಹಾಕ್ತೀವಿ. ಆ ತಿಂಡಿ ಹಾಕಿದ್ಮೇಲೆ ನೆಕ್ಸ್ಟ್ ಒಂದು 9 to 10 ಹಂಗೆ ಇನ್ನೊಂದು ಸರಿ ನಾವು ಹಸಿ ಹುಲ್ಲು ಹಾಕ್ತೀವಿ. ಆವತ್ತು ಅಷ್ಟೇ, ಇನ್ನು ಅದು ಬಿಟ್ಟು ಬೇರೆ ಏನು ಹಾಕಲ್ಲ ನಾವು. ಸರ್, ಹಸಿ ಹುಲ್ಲಿಗೆ ಬಂದೆ ಸರ್, ಏನೇನೆಲ್ಲ ಹುಲ್ಲುಗಳನ್ನು ನೀವು ಬೆಳೆಸಿ ಕೊಡ್ತಾ ಇದ್ದೀರಾ, ಏನೇನು ಕೊಡ್ತೀರಾ? ನಾವು ಮುಂಚೆ ಸುಮಾರು ಬೆಳೆಸಿದ್ರಿ. ಮುಂಚೆ ಕಾಫ್ 29-31 ಸೂಪರ್ ನೀಪಿಯರು, ಹೆಜ್ಲೂಸನ್ನು, ಲೂಸನ್ನು, ಚೊಗಚೆ, ಅಕ್ಸಿ ಎಲ್ಲ ಇತ್ತು. ಬಟ್ ಅದೆಲ್ಲ ತೆಗಿಸ್ಬಿಟ್ರಿ. ಮತ್ತು ನಾವು ಇವಾಗ ಏನಿದೆ, ಸೀಮೆ ಹುಲ್ಲಿದೆ, ಅಗಸೆ ಇದೆ. ಇವಾಗ ಸ್ವಲ್ಪ ರೇಷ್ಮೆ ನಾಟಿ ಮಾಡಿ ಇಟ್ಕೊಂಡಿದ್ದೀವಿ ರೇಷ್ಮೆ ಕುರಿಗಳಿಗೋಸ್ಕರನೇ ಅಂತ. ಅದು ಮಾತ್ರ ನಾವು ಮಿಕ್ಸ್ ಮಾಡಿ ಒಂದಿನ ಅದು ಒಂದಿನ ಇದು ಆಗಿ ನಾವು ಕೊಡ್ತಾಯಿದ್ದೀವಿ ಕುರಿಗಳಿಗೆ. ಸರ್, ನಿಮ್ಮ ಪ್ರಕಾರ ಈ ನೇಪಿಯರ್, ಸೂಪರ್ ನೇಪಿಯರ್ ಏನಿದೆ, ಸೊ ಇದು ಆಹಾರಕ್ಕೆ ಸೂಕ್ತನಾ, ಅಂದರೆ ಒಳ್ಳೆ ಕ್ವಾಲಿಟಿಯಾದ ಆಹಾರನ ಅದು? ಅದು ಓಕೆ ಸರ್. ಮೇನ್ ನಾವು ಬರೀ ಒಣಗಿದುಳ್ಳೇ ಕೊಟ್ಟರೆ ತುಂಬ ಒಳ್ಳೇದು. ಬಟ್ ಏನಂದರೆ ನಾವು ಒಣಗಿದುಳ್ಳೆಲ್ಲ ಕೊಂಡ್ಕೊಂಬರ್ಬೇಕು, ಸ್ವಲ್ಪ ಕಾಸ್ಟ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಸೂಪರ್ ನೇಪಿಯರ್ ಅದ ಕೊಡ್ತಾ ಇರೋದಷ್ಟೇ, ಹೊಟ್ಟೆ ತುಂಬಲೇ ಅನ್ನೋದಕ್ಕೋಸ್ಕರ ಅಷ್ಟೇ. ಅದರಿಂದ ಡೆವಲಪ್ಮೆಂಟ್ ಅನ್ನೋದು ಸ್ವಲ್ಪ ಕಮ್ಮಿನೇ. ಆದರೆ ಮುಂಚೆಲ್ಲ ನಾವು ಬರೀ ಸೂಪರ್ ನೇಪಿಯರೇ ಹಾಕಿ ಬೆಳವಣಿಗೆ ಬೆಳೆಸ್ತಾ ಇದ್ರಿ. 5 to 6 ಮೇಯಿಸಿದ್ರು ಮರಿಗಳು ಹೆಂಗಿತ್ತು, ಆವಲು ಹಂಗೆ ಇರೋವು. ಸೊ ಜಸ್ಟ್ ಸುಮ್ಮನೆ ಸೈಡಲ್ಲಿ ಸ್ವಲ್ಪ ಏನೋ ಒಂದು ಸುಮ್ಮನೆ ಟೇಸ್ಟಿಗೆ ಅಂತ ಥರ ಇಡಬೇಕಷ್ಟೇ. ಅದಕ್ಕೆ ಅದು ಬಿಟ್ಟರೆ ಅದರಿಂದ ಡೆವಲಪ್ಮೆಂಟ್ ಅನ್ನೋದು ಕಮ್ಮಿನೇ, ಬಾಡಿ ಮೇಂಟೆನೆನ್ಸು ಕಮ್ಮಿನೇ ಅದು. ಸರಿನಾ, ಈಗ ಮೈನ್ ಆಗಿ ಅಂದರೆ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ನಲ್ಲಿ, ಅಂದರೆ ಎಲ್ಲ ರೈತರು ಕೂಡ ಕುರಿ ಸಾಕಾಣಿಕೆ ಮಾಡೋರು, ಅವ್ರದ್ದೇ ಆದ ಒಂದು ಒಂದು ಟೈಮ್ ಪೀರಿಯಡ್ ಅಂತ ಇರುತ್ತೆ. ಅಂದರೆ ಒಂದು ಮರಿ ತಂದರೆ ಇಷ್ಟು ದಿನ ಮೇಯಿಸ್ಬೇಕು, ಇಷ್ಟು ದಿನ ಆದಮೇಲೆ ಮಾರಬೇಕು ಅಂತ. ಸೊ ನಿಮ್ಮದೇನಾದರೂ ಒಂದು ಸ್ಪೆಸಿಫಿಕ್ ಆಗಿ ಈ ಥರದ್ದೇ ಅಂತ ಐಡಿಯಾ ಇದೆಯಾ, ಅಂದರೆ ಇಷ್ಟೇ ದಿನ ಮೇಯಿಸ್ಬೇಕು, ಇಷ್ಟು ದಿನ ಆದಮೇಲೆ ಮಾರಿಬಿಡ್ಬೇಕು? ಹೌದು, ಅದೆಲ್ಲ ನಾವು ಇಟ್ಕೊಂಡ್ರೇ ಇದರಲ್ಲಿ ಸ್ವಲ್ಪ ದುಡ್ಡು ಮಾಡೋಕ್ಕಾಗೋದು. ನಾವು ಮರಿ ತಂದಮೇಲೆ ವಿತಿನ್ 3 months ಬೇರೆ ಬ್ಯಾಚ್ ತಂದುಬಿಡ್ಬೇಕು. ಆ 3 months ಮರಿಗಳು ಮಾರಿ ಮತ್ತೆ ಬೇರೆ ಬ್ಯಾಚ್ ತಂದು ನಾವು ಮರಿಗಳು ಹಾಕ್ಬಿಡ್ಬೇಕು. 3 months ಟೈಮ್ ಒಳಗಡೆ, 3 months ಆದಮೇಲೆ ಮಾರೋದಲ್ಲ, 3 months ಒಳಗಡೆ ಸೇಲಾಗಿ ಬೇರೆ ಬ್ಯಾಚ್ ಬಂದುಬಿಡ್ಬೇಕು. ಹಂಗಿದ್ದಾಗ ನಮಗೆ ಸ್ವಲ್ಪ ವರ್ಕೌಟ್ ಆಗುತ್ತೆ. ಒಂದು 75 days ಬಂದಾಗ ನಾವು ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಅದು ಮಾರ್ಕೆಟಿಂಗ್ ಆದಮೇಲೆ ನಾವು ಜಾಸ್ತಿ ದಿನವೂ ವೇಟ್ ಮಾಡಲ್ಲ, 1 or 2 ಮತ್ತೆ ಮರಿಗಳು ಹಾಕೊಂಬಂದ್ಬಿಡ್ತೀವಿ. ಸರಿನಾ, ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ತುಂಬ ಹೆವಿ ಡಿಫಿಕಲ್ಟೀಸ್ನ ನಾವು, ಅಂದರೆ ಕುರಿ ಸಾಕಾಣಿಕೆಯಲ್ಲಿ ಸಮಸ್ಯೆಗಳು ಉದ್ಭವ ಆಗೋದು ಯಾವ ಟೈಮ್ನಲ್ಲಿ, ಅಂದರೆ ಚಳಿಗಾಲ, ಬೇಸಿಗೆ, ಮಳೆಗಾಲದಲ್ಲಿ? ಚಳಿಗಾಲದಲ್ಲಿ ಸ್ವಲ್ಪ ಸಮಸ್ಯೆನೇ ಆಗುತ್ತೆ, ಚಳಿಗಾಲ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ. ಬೇಸಿಗೆಯಲ್ಲಿ ಬರೋಷ್ಟು ಇಳುವರಿ ನಮ್ಗೆ 2 seasonಲ್ಲೂ ಬರಲ್ಲ. ಚಳಿಗಾಲ ಏನಕ್ಕೆ ಅಂದರೆ ಚಳಿಗಾಲದಲ್ಲಿ ಮರಿಗಳು ಟೆಂಪ್ರೇಚರ್ ಕಮ್ಮಿ ಆಗುತ್ತೆ. ಸ್ವಲ್ಪ ಸಣ್ಣ ಮರಿಗಳಿದ್ರೆ ಲೋ ಟೆಂಪ್ರೇಚರ್ ಆಗಿ ಅವುಗಳು ರಿಕವರಿ ಆಗೋದು ತುಂಬ ಕಷ್ಟ ಆಗ್ಬಿಡುತ್ತೆ. ಅದನ್ನು ನೋಡ್ಕೊಬೇಕು. ಮತ್ತು ಚಳಿಗಾಲದಲ್ಲಿ ನಾವು ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಆಗಲಿ ಅಂತ ಎಲ್ಲ ಫೋಕಸ್ ಲೈಟ್ಗಳು ಹಾಕಿಕ್ಕಿದ್ದೀವಿ. ಚಳಿಗಾಲದಲ್ಲೆಲ್ಲ ಆನ್ ಮಾಡ್ತೀವಿ ನಾವು. ಅದು ಬಾಡಿ ಟೆಂಪ್ರೇಚರ್ ರಾತ್ರಿ ಹೊತ್ತು ನಮ್ಮದು ಹೈಟೆಕ್ ಮಾಡಿರೋದ್ರಿಂದ, ಹೈಟ್ ಇರೋದರಿಂದ ಮೇಲ್ಗಡೆ ಚಳಿ ಜಾಸ್ತಿ, ನಮಗೆ ನಿಂತ್ಕೊಳ್ಳೋಕ್ಕಾಗಲ್ಲ ಅಷ್ಟು ಜಾಸ್ತಿ ಆಗುತ್ತೆ. ಆ ಟೈಮಲ್ಲಿ ನಾವು ಮರಿಗಳನ್ನ ಕಾಪಾಡ 15 ಸೆಟ್ ಮಾಡಿಕೊಂಡು ಕಾಪಾಡಿಕೊಂಡ್ರೆ ಬರುತ್ತೆ. ಬಟ್ ಒಂದು 10 ಲೇಟ್ ಆಗುತ್ತೆ ಮರಿಗಳು ಇಳುವರಿ ಬರೋದು. ಬೇಸಿಗೆಗಾಲದಲ್ಲಿ ಏನಿಲ್ಲ, ಬೇಸಿಗೆಗಾಲದಲ್ಲಿ ಹೆಂಗೆ ಇದ್ರೂ ನೀಟಾಗಿ ಸೆಟ್ಟಾಗಿ ಏನು ಬೇಕು, ನಾವೇನು ಹಾಕ್ತೀವಿ ಅದಕ್ಕೆ ಕರೆಕ್ಟಾಗಿ ಕರೆಕ್ಟ್ ಟೈಮ್ಗೆ ಮಾಂಸ ಕೊಟ್ಟು ಚೆನ್ನಾಗಿರುತ್ತೆ ಬೇಸಿಗೆ ಕಾಲದಲ್ಲಿ ಮರಿಗಳು. ಸೊ ಇನ್ನೊಂದು ಪರ್ಟಿಕ್ಯುಲರ್ ಆಗಿ ಕೇಳಬೇಕು ಅಂದರೆ, ಈಗ ನೀವು ಮರಿಗಳನ್ನು ಕೊಂಡು ತರೋವಾಗ ಸುಮಾರು ಯಾವ ತೂಕದಲ್ಲಿ ಇರುತ್ತೆ, ಮತ್ತು ನೀವು ಮಾರೋವಾಗ ಅಂದಾಜು ಯಾವ ತೂಕಕ್ಕೆ ಮರಿ ಬೆಳೆದಿರುತ್ತೆ ಅಂತ? ನಾವು ಮಾಮೂಲಿ ಮಟನ್ ಪರ್ಪಸ್ಗೆ ತಂದರೆ ನಾವು ಅರೌಂಡ್ 12 to 15 kg ಇರುತ್ತೆ.
ಅದೊಂದು ಸೆವೆನ್ ಸೆವೆನ್ ಆ್ಯಂಡ್ ಹಾಫ್ ಆದರೂ ತೊಂದರೆ ಇಲ್ಲ, 12-15 ಕೆ ಜಿಸ್ ಇರುತ್ತೆ, ಒಂದೊಂದು 17-18 ಬರುತ್ತೆ ಅದರಲ್ಲಿ ಮಿಕ್ಸ್. ನಾವು ಮಾರಬೇಕಾದ್ರೆ 32-33 ಆ್ಯಾವ್ರೇಜ್ಗೆ ಹೋಗುತ್ತೆ ಎಲ್ಲ, ನಾವು 32 ಆ್ಯಾವ್ರೇಜ್ಗೆ ಹೋಗುತ್ತೆ. ನಾವು ಒಂದು 10-11-12 ಆ ರೇಂಜಿಗೆ ಸೇಲ್ ಆಗುತ್ತೆ ಮರಿಗಳು. ಅದು ಸೀಸನ್ ವೈಸ್ ಡಿಪೆಂಡ್ ಆಗುತ್ತೆ. ಅದು ನಾವು ಯಾವ್ದನ್ನ ಹಬ್ಬ ಏನಾದರೂ ಇದ್ದಾಗ ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಆವಾಗ ಸ್ವಲ್ಪ ಒಂದು 500 ರೂಪಾಯಿ ಮರಿ ಮೇಲೆ ಜಾಸ್ತಿ ನೋಡ್ಬೋದು. ಇಲ್ಲ ಮಾಮೂಲಿ ಇದ್ದಾಗ ಮಾಮೂಲಿ ಏನು ಲೈವಿಟ್ ಇರುತ್ತೆ ಅದ್ರ ಮೇಲೆ ಮರಿಗಳು ಹೋಗುತ್ತೆ. ಈ ಬ್ಯಾಚಿಗೆ ಹೋಲಿಸ್ಕೊಬೇಕಂದ್ರೆ ಈ ಬ್ಯಾಚ್ ನಾವು ಸ್ವಲ್ಪ ದೊಡ್ಡ ಮರಿಗಳೇ ತಂದಿದ್ರಿ. ಒಂದು ಬ್ಯಾಚ್ ಎರಡು ಬ್ಯಾಚ್ ಇದೆ ಇದರಲ್ಲಿ. ಒಂದು ಬ್ಯಾಚ್ ಆ್ಯಾವ್ರೇಜ್ ಬಂದು 19 ಕೆ ಜಿಸ್ ಬಂದಿತ್ತು, ಇನ್ನೊಂದು 22 ಕೆ ಜಿಸ್ ಬಂದಿತ್ತು ಆ್ಯಾವ್ರೇಜ್. ಒಂದು ಮರಿಯನ್ನು ಸಾಕಿ ನಾವು ಮಾರೋ ಅಷ್ಟೊತ್ತಿಗೆ ಸೊ ಎಷ್ಟು ಖರ್ಚು ಬರ್ಬೋದು ಅಂದಾಜು, ಅಂದರೆ ಎಷ್ಟು ರೂಪಾಯಿ ಖರ್ಚುಗಳು ಬರ್ಬೋದು ಒಂದು ಮರಿಗೆ? ಒಂದೂವರೆ ಸಾವಿರ ಹೆಚ್ಚು ಕಮ್ಮಿ ಬರುತ್ತೆ ಒಂದು ಮರಿ ಮೇಲೆ, ಒಂದೂವರೆ ಸಾವಿರವರೆಗೂ ಬರುತ್ತೆ. ಅದೇ ನಾವು 3 ಮಂತ್ಸ್ ಮೇಲೆ ಮೇಯಿಸ್ತೀವಿ ಅಂದರೆ 2,000 ದಾಟುತ್ತೆ. ಬಟ್ ಅದರಲ್ಲೇನು ಮೋಸ ಇಲ್ಲ, ನಾವು ಏನು ಖರ್ಚು ಮಾಡ್ತೀವಿ ಅದಕ್ಕೆ 3-4 ಮಟನ್ ಬಂದೇ ಬರುತ್ತೆ. ಅಂದರೆ ನೀವೀಗ ಖರ್ಚು ಇಷ್ಟು ಬರುತ್ತೆ ಅಂತ ಹೇಳಿದ್ರಿ, ಸೊ ಆ ಖರ್ಚಲ್ಲಿ ಏನೆಲ್ಲ ಸೇರಿರುತ್ತೆ, ಏನಕ್ಕೆಲ್ಲ ಸೇರಿ ಆ ಖರ್ಚಾಗಿರುತ್ತೆ? ಒಂದು ಮೆಡಿಸನ್ ಖರ್ಚು, ವ್ಯಾಕ್ಸಿನೇಷನ್ಗಳ ಖರ್ಚು, ಕೈ ತಿಂಡಿ ಖರ್ಚು, ನಾವು ಹಾಕೋ ಒಣಹುಲ್ದು ಖರ್ಚು, ಅದೆಲ್ಲ ಸೇರಿಸಿ ಅಷ್ಟು ಖರ್ಚು ಬೀಳುತ್ತೆ. ಸೊ ಇನ್ನು ಮೇಯ್ನ್ ಆಗಿ ಹೇಳೋದಾದ್ರೆ ಸರ್, ಅಂದರೆ ಬೇರೆ ಇದ್ರೆ ಯಾರಾದರೂ ರೈತರು ಕುರಿ ಸಾಕಾಣಿಕೆ ಮಾಡಬೇಕು ಅಂತಂದರೆ ಸೊ ಏನಾದರೂ ಅವ್ರ ಮೈಂಡಲ್ಲಿ ಥಾಟ್ ಬರೋದಾದರೆ, ಯಾಕೆಂದರೆ ಈಗಿನ ಜನ್ರೇಷನಲ್ಲಿ 2-3 ಥರ ರೈತರು ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ನಾನು ಬೇರೆ ಬೇರೆ ವಿಡಿಯೋಗಳಲ್ಲಿ ನೋಡಿರೋ ಹಾಗೆ ಕೆಲವ್ರು ಏನು ಮಾಡ್ತಾರೆ, ಹೈಟೆಕ್ ಶೆಡ್ಗಳನ್ನ ದುಡ್ಡಿದೆ ಅಂತ ಹಾಕಿ ಮಾಡಿ ಕಂಪ್ಲೀಟ್ಲಿ ಮ್ಯಾನ್ ಪವರ್ ಲೇಬರ್ ಮೇಲೆ ಡಿಪೆಂಡ್ ಆಗಿ ಬಿಟ್ಬಿಡೋರು ಇದ್ದಾರೆ ಬೇಜಾರಾಗಿ. ಹೌದು, ಕೆಲವರು ಸಣ್ಣ ಪ್ರಮಾಣದಲ್ಲೇ 20-30-10 ಈ ರೀತಿ ಮನೆ ಪಕ್ಕದಲ್ಲಿ ಒಂದು ಚಿಕ್ಕ ಶೆಡ್ಡನ್ನು ಮಾಡಿಕೊಂಡು ಲೋ ಕಾಸ್ಟಲ್ಲಿ ಮಾಡೋವಂಥವ್ರು ಇದ್ದಾರೆ. ಸೊ ನಿಮ್ಮದು ದೊಡ್ಡ ಶೆಡ್ ಆಗಿರೋದ್ರಿಂದ ನೀವು ಕೂಡ ಕಷ್ಟದಿಂದ ಬಂದಿರೋದ್ರಿಂದ ನೀವು ಸಮಸ್ಯೆಗಳನ್ನ ಅನುಭವಿಸೋರಿಂದ ಕುರಿ ಸಾಕಾಣಿಕೆನಲ್ಲಿ, ಸೊ ನಿಮ್ಮ ಒಂದು ಪ್ರಕಾರ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಹೇಗೆ ಮಾಡ್ಕೊಬೇಕು, ಒಬ್ಬರು ಮಾಡ್ತಾರೆ ಅಂತಂದರೆ ಏನೇನೆಲ್ಲ ಇರಬೇಕು? ಒಂದು ಏನು ಅಂದರೆ ಮ್ಯಾನ್ ಪವರ್ ಮೇಲೆ ಡಿಪೆಂಡ್ ಆಗಿ ಆ ಮಾಡಿರೋದ್ರಲ್ಲಿ ನಾನು ಯಾವ ಶೆಡ್ಡೂ ಇನ್ನೂ ನಡೀತಾ ಇರೋದು ನಾನು ನೋಡಿಲ್ಲ ಕಂಪ್ಲೀಟ್ಲಿ ಮ್ಯಾನ್ ಪವರು. ಇಲ್ಲೇ ಹತ್ರದಲ್ಲೇ ತುಂಬ ಚೆನ್ನಾಗಿರೋ 10-11 ಎಲ್ಲ ಖರ್ಚು ಮಾಡಾಕಿರೋ ಶೆಡ್ಗಳು ಇಲ್ಲೇ ಹತ್ರ ನಮ್ಗೆ ಕಣ್ಣು ಕಾಣಿಸೋ ಹಂಗೆ ಇದೆ. ಅವುಗಳು ಅವರು ಬರೀ ಲೇಬರ್ ಮೇಲೆ ಡಿಪೆಂಡ್ ಮಾಡಿದ್ರು, ಲೇಬರ್ಗಳು ಚೇಂಜ್ ಆಗ್ತಾ ಇರ್ತಾರೆ, ಲೇಬರ್ಗಳು ಸೆಟ್ ಆಗೋಲ್ಲ, ನಮಗೆ ಓನರ್ಗಳಿಗೂ ಏನೂ ಗೊತ್ತಿರಲ್ಲ, ಎಕ್ಸ್ಪೀರಿಯೆನ್ಸ್ ಇರಲ್ಲ, ಹಾಗಾಗಿ ಅವುಗಳು ಸಸ್ಟೈನ್ ಆಗೋದು ತುಂಬ ಕಷ್ಟ. ಮತ್ತು ಇನ್ನು ಮನೆ ಕಡೆ ಮೇಯಿಸೋರು ಅವರು ಅದನ್ನು ಪಾರ್ಟ್ ಟೈಮ್ ಆಗಿ ನೋಡ್ಕೊಂಡಿರ್ತಾರೆ, ಅವ್ರಿಗೆ ಬೇರೆ ಕೆಲಸನೂ ಇರುತ್ತೆ, ಬೆಳಗ್ಗೆ ಒಂದು ಸ್ವಲ್ಪ ಹುಲ್ಕು ಇದಾಗ್ತಾರೆ ಆಗ್ತಾರೆ, ಅವರು ಮೇಯಿಸೋದು ಅವ್ರಿಗೆ ಏನೋ ಒಂದು ಸ್ವಲ್ಪ ರೊಟೇಷನ್ಗೆ ಆಗ್ತಾಯಿರತ್ತೆ, ಅದು ಏನು ತೊಂದರೆ ಇಲ್ಲ, ಅದು ಅವ್ರು ಮಾಡೋದು ಅವ್ರಿಗೋಸ್ಕರ ಕರೆಕ್ಟಾಗಿರುತ್ತೆ. ಅದು ಕಮರ್ಷಿಯಲಾಗಿ ದೊಡ್ಡದಾಗಿ ಮಾಡ್ತೀನಿ ಅನ್ನೋರು ಫಸ್ಟ್ ಅವರಿಗೆ ಎಕ್ಸ್ಪೀರಿಯೆನ್ಸ್ ಬೇಕು, ಆಮೇಲೆ ಅವರು ಲೇಬರ್ ಕೆಲಸ ಮಾಡೋಕ್ಕಾಗತ್ತೆ. ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಲೇಬರ್ ಮೇಲೆ ಡಿಪೆಂಡ್ ಆದರೆ ಲೇಬರ್ ಇವ್ರನ್ನ ಮನ್ಮುಖಿಸ್ಬಿಡ್ತಾರೆ. ಇವಾಗ ತುಂಬ ಕಡೆ ಆಗಿರೋದೇ ಹಂಗೇನೆ, ಲೇಬರು ಅವ್ರಿಗೆ ನಾಲೆಜ್ ಇದೆ ಅಂತ ಇವ್ರು ಇರ್ತಾರೆ, ಅವ್ರು ಮಾಡೋದೆಲ್ಲ ಆಲ್ ಮಾಡಿದ ಕೆಲಸನೇ ಯಾವತ್ತಿದ್ರು. ನಮ್ಮ ಓನ್ ಯಾರು ನೋಡ್ಕೊತಾರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಬಂದ್ರೇ ಆ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗೋದು. ಇವಾಗ ನಾವು ಹಂಗೆ ಮಾಡಿದ್ದು, ನಾವು ಏನಾದರೂ ಲೇಬರ್ನೇ ಬಿಟ್ಟು ನಾವು ಬೆಂಗಳೂರಲ್ಲೇ ನಾನು ಇನ್ನೂ ಜಾಬ್ ಮಾಡ್ಕೊಂಡಿದ್ದಿದ್ರೆ ಇದನ್ನು ಇಷ್ಟೊತ್ತಿಗೆ ಎಲ್ಲ ಸ್ಕ್ರ್ಯಾಪಿಗೆ ಹಾಕ್ಬಿಡ್ಬೇಕಾಗಿತ್ತು ನಾವು. ಸೊ ಹಾಗಾಗಿ ಹಂಗಿದೆ, ಯಾರೇ ದೊಡ್ಡ ಶೆಡ್ ಮಾಡಿದ್ರೆ ಇದು ಮಾಡಬೇಕು ಅಂದು ಅನ್ನೋರು ಸದ್ಯಕ್ಕೆ ಸ್ವಲ್ಪ ಚಿಕ್ಕ ಪ್ರಮಾಣದಲ್ಲಿ ಮಾಡಿ ಆಮೇಲೆ ಅದರಿಂದ ರಿಟರ್ನ್ಸ್ ಬಂದು ಆಮೇಲೆ ಮಾಡಿದ್ರೆ ಸ್ವಲ್ಪ ಅನುಕೂಲ. ಇಲ್ಲ ನಂತರ ಲಿಕ್ವಿಡಿಟಿ ಇದೆ, ದುಡ್ಡಿದೆ, ನಾನು ಸಸ್ಟೈನ್ ಮಾಡ್ತೀನಿ, ನನಗೇನು ಲಿಕ್ವಿಡಿಟಿಗೇನು ಮೋಸ ಇಲ್ಲ, ನಾನು ಲಾಸ್ ರಿಕವರ್ ಮಾಡ್ಕೊಬೋದು ಅಂತಂದರೆ ಅವ್ರು ಮಾಡ್ಬೋದು. ಲಿಕ್ವಿಡಿಟಿ ಇಲ್ಲದೆ ಇರೋರಿಗೆ ಸ್ವಲ್ಪ ಸೇಫ್ ಗೇಮ್ ಪ್ಲೇ ಮಾಡೋದು ಒಳ್ಳೆಯದೇ. ಮೆಡಿಸನ್ಸ್ಗೆ ಬರೋದಾದರೆ ಸೊ ಯಾವ್ಯಾವ ಟೈಮಲ್ಲಿ ಏನೇನನ್ನು ಕೊಡ್ತಾ ಇರ್ತೀರಾ ಮೆಡಿಸನ್ಸ್? ಮೆಡಿಸನ್ನು ನಾವು day 2 ಸ್ಟಾರ್ಟ್ ಮಾಡ್ತೇವೆ. ಮರಿಗಳು ಬಂದಿದ್ದು ಒಂದು ದಿನ ನಾವು ಅದಕ್ಕೆ ಸ್ವಲ್ಪ ರೆಸ್ಟ್ ಆಗಿರೋಕ್ಕೆ ಬಿಟ್ಬಿಡ್ತೀವಿ, ಬರೀ ಮೇವು ಬೆಲ್ಲದ ನೀರು ಇಕ್ತೀವಿ, ಮೇವು ಹಾಕ್ಕೊಂಡು ಎದ್ಬಿಡ್ತೀವಿ. ಅದಾದಮೇಲೆ ಮಾರನೇ ದಿನ ಖಾಲಿ ಹೊಟ್ಟೆಲಿ ನಾವು ಬೆಳಗ್ಗೆ ಜಂತುಲದ ಔಷಧಿ ಹಾಕ್ತೀವಿ, ಝೈಕ್ಲೋಸ್ ಇವು ಉಪಯೋಗಿಸೋದು ನಾವು, ಕ್ಲೋಸ್ ಎಂಟ್ರಲ್ ಸಾಲ್ಟದ್ದು ಅದು ಯೂಸ್ ಮಾಡ್ತೀವಿ. ಅದಾದಮೇಲೆ ಕಂಟಿನ್ಯೂಸ್ ಆಗಿ ಇವಾಗ ಒಂದು 60 ಮರಿ ಬ್ಯಾಚ್ ಇದೆ ಅಂದರೆ ಒಂದು 5 ಲೀಟ್ರದ್ದು ಬ್ರೂಟಾನ್ ತೊಗೊಂಬರ್ತೀವಿ. ಆ 5 ಲೀಟ್ರ್ ಖಾಲಿ ಆಗೋವರೆಗೂ ಕಂಟಿನ್ಯೂಸ್ ಆಗಿ ಕೊಡ್ತಾ ಇರ್ತೀವಿ, ಒಂದು 10-10 ml ಕೊಡ್ತಾ ಇರ್ತೀವಿ. ಅದು ಖಾಲಿ ಆಗಿದ್ದೆ ನಿಯೋಸ್ಪಾಕ್ ಕಂಪ್ನಿದು MNDM ಅಂತ ಒಂದು ಕ್ಯಾಲ್ಶಿಯಂ ಸಿರಪ್ ಬರುತ್ತೆ, ಆ ಕ್ಯಾಲ್ಶಿಯಂ ಸಿರಪ್ನು ಸೇಮ್ ಅದೇ 5 ಲೀಟರ್ಸ್ ತೊಗೊಂಬರ್ತೀವಿ. ಒಂದು 60 ಮರಿ ಇದ್ದರೆ ಅದು ಖಾಲಿ ಆಗೋವರೆಗೂ
ಕ್ಯಾಲ್ಶಿಯಂ ಟಾನಿಕ್ ಖಾಲಿ ಆಗೋವರೆಗೂ ತರ್ತೀವಿ, ಉಪಯೋಗಿಸ್ತಾ ಇರ್ತೀವಿ. ಅದಾದ ಮೇಲೆ ಇನ್ನು ಮಾಮೂಲಿ ಜ್ವರಕ್ಕೆ ಬೇದಿಗೆ ಅದಕ್ಕೆಲ್ಲ ನಾವು ಸಪ್ರೇಟಾಗಿ ಮೆಡಿಸನ್ ಇಟ್ಕೊಂಡಿರ್ತೀವಿ. ಅದೇನಾದರೂ ಕಾಣಿಸ್ಕೊಂಡಾಗ ನಾವು ಆ ಮೆಡಿಸನ್ನ ಕೊಡ್ತೀವಿ. ಅದು ಬಿಟ್ಟರೆ ಇನ್ನು ಡೆವಲಪ್ಮೆಂಟ್ಗೆ ಅಂತ ಮಧ್ಯದಲ್ಲಿ ಒಂದು ಸರಿ ಹೈಟೆಕ್ ಟಾನಿಕ್ ಹಾಕ್ತೀವಿ ಡೆವಲಪ್ಮೆಂಟ್ಗೆ ಅಂತ. ಅದರಲ್ಲೂ ಓಕೆ, ಪರವಾಗಿಲ್ಲ, ಒಳ್ಳೆ ರಿಸಲ್ಟೇ ಬರುತ್ತೆ ಅದರಲ್ಲಿ. ಕೆಲವರೆಲ್ಲ ರೈತರು ಹೇಳ್ತಾರೆ ಡೈಜೆಷನ್ಗೋಸ್ಕರ ಲಿವಾಫೆರಲ್ ಅಂತ ಒಂದು ಟಾನಿಕ್ ಇದೆ, ಅದನ್ನ ಹಾಕ್ತಿರ್ತೀವಿ ಅಂತ ಕೆಲವರು ಹೇಳ್ತಾರೆ. ಸೊ ಹೇಗೆ ಹೇಳ್ತೀರಿ? ಸೇಮ್ ಲಿವಾಫೆರಾಲು ಬ್ರೂಟಾನು ಎಲ್ಲ ಒಂದೇ. ಬಟ್ ಬ್ರೂಟಾನ್ಗೆ ಲಿವರ್ಫೆರಾಲ್ಗೆ ಹೋಲಿಸ್ಕೊಂಡ್ರೆ ಬ್ರೂಟಾನು ಒಂದು 3-4 times ಬೆಟರ್. ಸೊ ಹಾಗಾಗಿ ನಾವು ಬ್ರೂಟಾನ್ ಯೂಸ್ ಮಾಡ್ತೀವಿ. ಪ್ಲಸ್ ನಾವು ಒಂದು 30 liters ಕ್ಯಾನ್ ಬರುತ್ತೆ Li-52 ಅಂತ ಹಿಮಾಲಯ ಕಂಪ್ನಿದು, ಅದು ಒಂದು ಪರ್ಚೇಸ್ ಮಾಡಿ ಇಟ್ಕೊಂಡಿರ್ತೀವಿ. ಇವಾಗ ಏನಾನ ಮರಿ ಸ್ವಲ್ಪ ತಿಂಡಿ ಬಿಡ್ತು, ಇಲ್ಲ ಒಂದು ಸ್ವಲ್ಪ ಇಡೋ ಗೊಬ್ಬರದಲ್ಲಿ ಸ್ವಲ್ಪ ಮೆತ್ತಿಗಿಲ್ಲ ಅಂತಂದಾಗ ನಾವು ಒಂದು 2-3 days ನೀರಲ್ಲಿ ಹಾಕ್ಬಿಡ್ತೀವಿ ಆ ಟಾನಿಕ್. ಅದು ಸರಿ ಸೆಟ್ ಆಗ್ಬಿಡುತ್ತೆ. ಮತ್ತೆ ನೀವು ಬ್ರೂಟಾನ್ ಅಂತ ಹೇಳಿದ್ರಿ, ಲಿವಾಫೆರಲ್ಗೆ ಕಾಂಬಿನೇಷನ್ ಎರಡು ಒಂದೇ ಅಂತ ಹೇಳಿದ್ರು. ಸೊ ಅದನ್ನ ಯಾವ ಟೈಮಲ್ಲಿ ಕೊಡಬೇಕಾಗುತ್ತೆ ಅಂದ್ರೆ ಏನು ಡೈಲಿ ಕೊಡಬೇಕಾಗುತ್ತೆ ಹೇಗೆ? ಡೈಲಿ ಕೊಡೋ ನೆಸೆಸಿಟಿ ಏನಿಲ್ಲ, ಅದೆಷ್ಟು ಕೊಟ್ಟರು ಅಷ್ಟು ಒಳ್ಳೆಯದೇ, ಬಟ್ ಅತಿ ಆದರೆ ಅಮೃತನೂ ವಿಷ ಆಗುತ್ತೆ ಅಂತಾರೆ. ಹಾಗಾಗಿ ಡೈಲಿ ಕೊಡೋ ನೆಸೆಸಿಟಿ ಏನಿಲ್ಲ. ಅದು ನಾವು ಇನಿಷಿಯಲಿ 5-6 days 1 week ಕಂಟಿನ್ಯೂಸ್ ಆಗಿ ಕೊಡ್ತೇವೆ, ಆಮೇಲೆ ನಾವು ಕೊಡೋಕ್ಕೆ ಹೋಗಲ್ಲ. ಕಮ್ಮಿ ಮರಿ ಇರೋರು ಬೇಕಾದರೆ ಕೊಡ್ಬೋದು, ಅದೇನು ವೀಕ್ಲಿ 1-2 days ಕೊಟ್ಟರು ಅದು ಒಳ್ಳೆಯದೇ. ಅದೇನು ಡೈಜೆಷನ್ನು ಚೆನ್ನಾಗಿ ಹೆಲ್ಪ್ ಆಗುತ್ತೆ, ಚೆನ್ನಾಗಿ ತಿನ್ನತ್ತೆ ಮರಿಗಳು. ಬಟ್ ಲಿವಾಫೆರಾಲ್ಗೆ ಹೋಲಿಸ್ಕೊಂಡ್ರೆ ಬ್ರೂಟಾನು ಸುಪೀರಿಯರ್ ಕ್ವಾಲಿಟಿ. ಅದು ಕೆಲಸ ಏನಿದೆ ಲಿವಾಫೆರಾಲ್ಗಿಂತ 2-3 times ಚೆನ್ನಾಗಿ ಕೆಲಸ ಮಾಡುತ್ತೆ ಅದು ಟಾನಿಕ್. ಓವರಾಲ್ ಅಂದರೆ ನಿಮ್ಮ ಈ ಜರ್ನಿನಲ್ಲಿ, ಕುರಿ ಸಾಕಾಣಿಕೆ ಜರ್ನಿಯಲ್ಲಿ, ಸೊ ನಿಮ್ಮ ಒಂದು ಟೈಮ್ ಪೀರಿಯಡ್ಗೆ ಅಂದರೆ ಸಾಕುವಂಥ ಸಮಯಕ್ಕೆ, ಸೊ ಒಂದು ಕುರಿಗೆ ಅಂದಾಜು ಅಥವಾ ನಿಮಗೆ ಬ್ಯಾಚ್ಗಳಲ್ಲಿ ಅಂದರೆ ಹಲವಾರು ಬ್ಯಾಚ್ಗಳು ಮಾಡಿದ್ದೀರ ಅಂತೇಳಿ ಒಂದು ಆವರೇಜ್ ಆ್ಯನ್ ಆ್ಯನ್ ಆವರೇಜ್ ನೋಡೋದಾದರೆ, ಸೊ ಒಂದು ಕುರಿಯನ್ನು ನೀವು ಸಾಕಾಣಿಕೆ ಮಾಡಿ ಮಾರಿದ್ರೆ ಎಷ್ಟು ಸಿಗ್ಬೋದು ಅಂತ? ಸರ್ ಅದು ಸಿಂಪಲ್ಲು. ಇವಾಗ ನಾವು ಒಂದು ಕುರಿ ಮೇಲೆ ಎಷ್ಟು ಖರ್ಚು ಮಾಡ್ತೀವಿ, ಇವಾಗ ಬಂದು ನಾವು 1800 ಖರ್ಚು ಮಾಡಿದ್ರೆ ನಮಗೆ 1800 2000 ಲಾಭ ಸಿಗುತ್ತೆ. 1500 ಖರ್ಚು ಮಾಡಿದ್ರೆ 200-300 ಲಾಭ. ಅನ್ ಸೀಸನ್ ಇದ್ದರೆ ಒಂದು ಅಷ್ಟೇ, ಎಷ್ಟು ಖರ್ಚು ಮಾಡಿರ್ತೀವಿ ಅಷ್ಟೇ. ಆ ಥರ ವೇರಿ ಆಗುತ್ತೆ ಪ್ರಾಫಿಟ್, ಏನು ನಮಗೆ ಯಾವಾಗಲೂ ಫಿಕ್ಸ್ ಇರಲ್ಲ. ಅದು ಅಂದಾಜು ಅಲ್ಲಿವರೆಗೂ ಇಟ್ಕೊಂಡಿರ್ಬೋದು. ನಾವು ಅನಿಮಲ್ಸ್ದು ಏನು ಪರ್ಚೇಸಿಂಗ್ ಕಾಸ್ಟ್ ಇರುತ್ತೆ ಅದು ಫಿಕ್ಸ್ಡಾಗಿ ಇಟ್ಕೊಂಡಿರ್ಬೇಕು ನಾವು. ಅದು ಯಾವಾಗಲೂ ಅದು ವೇರಿ ಆಗಬಾರ್ದು. ಜಾಸ್ತಿ ಮಾಡೋ ಥರ ಇದ್ದರೆ ಇನ್ನೂ ಜಾಸ್ತಿ ದುಡ್ಡು ಸೇರಿಸ್ಬಿಟ್ಟು ಅದನ್ನು ಸಪ್ರೇಟಾಗಿ ಇಟ್ಟಿರಬೇಕು. ಈ ಮಧ್ಯದಲ್ಲಿ ಕೈ ತಿಂಡಿ ಮೇವು ಅದು ಇದು ಖರ್ಚು ಏನು ಬರುತ್ತೆ ಅದ್ರ ಮೇಲೆ ನಮ್ಮ ಪ್ರಾಫಿಟ್ ಡಿಪೆಂಡ್ ಆಗುತ್ತೆ. ನಾವು ಮರಿ 10,000 ತಂದುಬಿಟ್ಟಿದ್ದೀನಿ ಅಂತ ನನಗೆ 10,000 ಲಾಭ ಬೇಕು ಅಂತಂದರೆ ಅವು ಅದು ಯಾವತ್ತೂ ಸಾಧ್ಯ ಇಲ್ಲ. ಅದು ನೀವು ಹಂಗೆ ಮಾಡಬೇಕಂದ್ರೆ 1 ವರ್ಷ ಮೇಯಿಸ್ಬೇಕು. ನಮ್ಮದು ಶಾರ್ಟ್ ಟರ್ಮ್ ಮೇಯಿಸೋದ್ರಿಂದ ಹಾಗಾಗಿ ನಾವು ಏನು ಖರ್ಚು ಮಾಡ್ತೀವಿ ಅದು ಆಗುತ್ತೆ ಲಾಭ. ಪರವಾಗಿಲ್ಲ, ಇವಾಗ ನಾವು ಶಾರ್ಟ್ ಟರ್ಮ್ ಮೇಯಿಸಿದಾಗ ಲಾಭ ಜಾಸ್ತಿ ಸಿಗುತ್ತೆ. ಶಾರ್ಟ್ ಟರ್ಮ್ ಅಂದರೆ ಇವಾಗ ಕಮ್ಮಿ ಕುರಿಗಳಿದ್ದಾಗ, ಇವಾಗ ಒಂದು ಎರಡು ಮರಿ ಯಾರನ್ನ ಕೊಟ್ಕೊತಾರೆ 5,000, 5-6 ತಿಂಗಳು ಮೇಯಿಸ್ತಾರೆ 10,000 ಮಾರ್ತಾರೆ. ಸೊ ಹಾಗಾಗಿ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ, ಫಾರ್ಮಲ್ಲಿ 100 ಇದೆ ಅಂದರೆ 3 ತಿಂಗಳು ಮೇಯಿಸ್ತಾರೆ 7,000 ತಂದರೆ 14 lakh ಆಗ್ಬಿಡುತ್ತೆ ಅಂತ ಎಲ್ಲರದು ಹಂಗೆ ಯೋಚನೆ ಮಾಡಿದ್ದಾರೆ. ಬಟ್ ಹಂಗಿಲ್ಲ, ನಾವು ದೊಡ್ಡ ಸ್ಕೇಲಲ್ಲಿ ಇರೋದ್ರಿಂದ ನಾವು ಪ್ರಾಫಿಟಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಗಿ ನಾವೇನು ಖರ್ಚು ಮಾಡಿರ್ತೀವಿ ಅದಕ್ಕಿಂತ ಸ್ವಲ್ಪ ಲಾಭದಲ್ಲೇ ನಾವು ಕೊಟ್ಟು ಕಳಿಸ್ತೀವಿ ಮರಿಗಳನ್ನ. ಸರಿನಾ, ಈಗಿರೋ ಬ್ಯಾಚಿಗೆ ಬಂದರೆ ಸೊ ಎಷ್ಟು ಮರಿ ಸೇಲ್ಗಿದೆ ಅಂತ? ಈಗಿರೋ ಬ್ಯಾಚಲ್ಲಿ ಕೆಂಗೂರಿ ಮತ್ತು ಅಮ್ಮಿನಗಡ ಸೇರಿಸಿ 126 ಇದೆ ಮರಿ, ಮತ್ತು ಒಂದು ಬಣ್ಣೂರು ಟಗ್ರಿದೆ ಅದೊಂದು ಸೇರಿಸಿ ಒಟ್ಟು 127 ಇದೆ. ಲೈವ್ ವೇಟಿಗೆ ಬರೋ ಥರ ಇದ್ದರೆ 126 ಒಂದು 110 ಮರಿ 30-43 kgವರೆಗೂ ಇದೆ ಆ್ಯಾವ್ರೇಜು. ಇನ್ನು ಒಂದು 5-6 ಮರಿ ಸ್ವಲ್ಪ ಚಿಕ್ಕದಿದೆ, ಅಂದರೆ ಚಿಕ್ಕದಿದೆ 28-29 ಆ ರೇಂಜಲ್ಲಿದೆ. ಇನ್ನು ನಾವು June 10th ಮೇಲೆ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡೋಣ ಅಂತಿದ್ದೀವಿ. ಆ ಟೈಮ್ಗೆ ಎಲ್ಲನೂ ಅಬೌ ಎಲ್ಲನೂ 30+ ಆಗುತ್ತೆ. ಸೊ 35-40 ಎಲ್ಲ ಕ್ರಾಸ್ ಆಗಿರುತ್ತೆ. ಯಾರಿಗೆ ಯಾವ ಸೈಜ್ ಬೇಕು ಮರಿಗಳು, ಯಾವ ಕ್ವಾಲಿಟಿಲಿ ಬೇಕು ಅದು ಕೊಟ್ಟು ಕಳಿಸ್ತೀವಿ ನಾವು. ಸರಿನಾ, ನಿಮ್ಮ ಒಂದು ಅಂದರೆ ವೈಯಕ್ತಿಕವಾಗಿ ನಾನು ಕೇಳೋದಾದರೆ, ಸೊ ಬೆಂಗಳೂರಲ್ಲಿ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ರಿ ಅಂತ ಹೇಳಿದ್ರಿ, ಸೊ ಬೆಂಗಳೂರಿನ ಲೈಫ್ ಜೀವನ ಶೈಲಿಗೂ ಮತ್ತು ಇಲ್ಲಿ ಬಂದು ರೈತರಾಗಿ ಒಂದು ರೈತ ಉದ್ಯಮಿಯಾಗಿ ಕುರಿ ಸಾಕಾಣಿಕೆಯಲ್ಲಿ ತೊಡಗಿರೋದು, ಸೊ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಮುಖ್ಯ ಆಗುತ್ತೆ. ಅಂದರೆ
ತುಂಬಾ ಮನಸ್ಸಿಗೆ ಹಿಡಿಸಿ ಕೆಲಸ ಮಾಡೋದು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಮತ್ತೆ ಯಾರಾದರೂ ರೈತರು ನೆಕ್ಸ್ಟ್ ಕುರಿ ಸಾಕಾಣಿಕೆ ಮಾಡಬೇಕು, ನಿಮ್ಮ ರೀತಿ ಮಾಡಬೇಕು ಅಂದ್ರೆ ಏನ್ ಕಿವಿ ಮಾತು ಹೇಳ್ತೀರಾ? ಸರ್, ಮೊದಲನೇದು ಬೆಂಗಳೂರಿಗೆ ಬರೋದಿದ್ರೆ ನಾನು ಅಲ್ಲೊಂದು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ. ಸುಮಾರು ಕಂಪ್ನಿ ಕೆಲಸ ಮಾಡಿದ್ದೀನಿ, ಬಟ್ ಲಾಸ್ಟ್ ಬಿಟ್ಟಿದ್ದ ಕಂಪ್ನಿ ನನಗೆ ಸ್ವಲ್ಪ ಒಳ್ಳೆ ಕಂಪ್ನಿನೇ, ದೊಡ್ಡ ಕಂಪ್ನಿನೇ ಆಗಿತ್ತು. ಅದೂ ಚೆನ್ನಾಗಿ ನಡೀತಾ ಇತ್ತು ಕೆಲಸ. ಏನಂದರೆ ನಂಗೆ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಆಯಿತು ಅದು. ಸೊ ಬೇರೆ ಕಂಪ್ನಿಗೂ ಜಾಯ್ನ್ ಆಗ್ಬೋದಾಗಿತ್ತು, ಬಟ್ ಬೇಡ, ಇನ್ನು ಸಾಕು ಪ್ರೈವೇಟಲ್ಲಿ ಕೆಲಸ ಮಾಡೋದು. ನಮ್ಮದೇ ಓನಾಗಿ ಏನಾದರೂ ಇದ್ದರೆ ಸ್ವಲ್ಪ ನಮಗೂ ಫೈನಾನ್ಷಿಯಲಿ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಥಿಂಕಿಂಗಿಂದಾಗಿ ನಾವು ಅಲ್ಲಿ ರಿಸೈನ್ ಮಾಡಿ ಇಲ್ಲಿ ಬಂದ್ರಿ. ಅಲ್ಲಿ ನಾವು ಬೆಳಗ್ಗೆ 5 ಗಂಟೆಗೆ ಮನೆ ಬಿಟ್ಟರೆ, ಕ್ಯಾಬ್ ಹತ್ತಿದ್ರೆ 8:30 ಹೋಗಿ ಸೇರ್ತಾಯಿದ್ರಿ ಆಫೀಸ್ಗೆ. ಅಲ್ಲೊಂದು 5:30 ಬಿಟ್ಟರೆ ಇಲ್ಲಿ ಮನೆಗೆ ಬರೋದು 9 ಗಂಟೆ ಆಗೋದು. 9 ಗಂಟೆ ನಾವು ತಿಂದು ಮಲಗಿ ಮತ್ತೆ ಬೆಳಗ್ಗೆ 5 ಗಂಟೆ 4 ಗಂಟೆ 4:30 ಎದ್ದು ರೆಡಿಯಾಗಿ ಮತ್ತೆ ಹೋಗೋದು. ಆ ರೀತಿ ನಡೀತಾ ಇತ್ತು. 1-2 ವರ್ಷ ಮಾಡಿದ್ದೆ. ನಮ್ಮ ಮನೇಲೂ ಹಿಡಿಸ್ಲಿಲ್ಲ, ನಮಗೂ ಸ್ವಲ್ಪ ಸಾಕು ಅಂತ ಅನ್ನಿಸ್ತು. ಹಾಗಾಗಿ ಮನೆ ಫ್ಯಾಮಿಲಿ ಸಪೋರ್ಟಿಂದ ನಾವು ಈ ಕಡೆ ಸ್ವಲ್ಪ ಇದೆಲ್ಲ ಪ್ಲಾಟ್ ಪರ್ಚೇಸ್ ಮಾಡಿಕೊಂಡು ಇವಾಗ ಇಲ್ಲಿ ಸೆಟ್ಲಾಗಿದ್ದೀನಿ. ಇದೇ ಪಾಸಿಟಿವು, ಇದೇ ನೆಗೆಟಿವು ಎಲ್ಲ ಕಡೆಯೂ ಇದೆ. ಅಲ್ಲಿ ಏನಂದರೆ ಅಲ್ಲಿ ಅಷ್ಟು ಕೆಲಸ ಮಾಡಿದ್ರೂ ಫ್ಯಾಮಿಲಿ ಜೊತೆ ಇರ್ತಾ ಇದ್ದೆ. ಇವಾಗ ಇಲ್ಲಿ ನಮಗೇನಿಲ್ಲ, ಆರಾಮಾಗಿ ಇರ್ತೀವಿ ನಾವಿಲ್ಲೇ. ಇದು ಸ್ವಲ್ಪ ಕೆಲಸಕ್ಕೆ ಹೋಲಿಸ್ಕೊಂಡ್ರೆ ಇದು ತುಂಬ ಆರಾಮಾಗಿದೆ ಇವಾಗ. ಬಟ್ ಏನಂದರೆ ಫ್ಯಾಮಿಲಿ ಆವಾಗವಾಗ ಹೋಗಿ ನೋಡ್ಕೊಂಡು ಬರೋದಿಲ್ಲ, ಅವರೇ ಬರೋದು ಆ ಥರ ಆಗುತ್ತೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಇವಾಗ ಯಾರನ್ನ ಸ್ವಂತ ಊರಲ್ಲಿ ಫ್ಯಾಮಿಲಿ ಜೊತೆ ಇದೆ ಮಾಡ್ತೀನಿ ಅಂತಂದರೆ ಆರಾಮಾಗಿ ಮಾಡ್ಬೋದು, ಅವ್ರಿಗೇನು ತೊಂದರೆ ಆಗೋಲ್ಲ. ನೋಡ್ಕೊಳ್ಳೋಕ್ಕೂ ಎಲ್ಲ ಇರ್ತಾರೆ, ಇವರು ತಿರುಗಾಡೋಕ್ಕೂ ಆಗುತ್ತೆ, ಅದೆಲ್ಲ ಇದೆ. ಇನ್ನು ಯಾರನ್ನ ಮಾಡಬೇಕು ಅಂತ ಅನ್ನೋರಿಗೆ ಫಸ್ಟು ಎಕ್ಸ್ಪೀರಿಯೆನ್ಸ್ ಇದ್ದು ಸ್ವಲ್ಪ ದುಡ್ಡೆಲ್ಲ ಚೆನ್ನಾಗಿದ್ದು ನೋಡ್ಕೊಳ್ಳೋರಿದ್ದು ಗೈಡೆನ್ಸ್ ಇದ್ದರೆ ಮಾಡ್ಬೋದು, ಮುಂದೆ ಬಂದು ಮಾಡ್ಬೋದು. ನಾನೇನು ಹೇಳೋದು ಅಂದರೆ ಸ್ವಲ್ಪ ಸಡನ್ನಾಗಿ 1 ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಹಾಕೋ ಬದಲು ಚಿಕ್ಕದಾಗಿ ನೆಲದ ಮೇಲೇ ಕಟ್ಟಾಕೊಂಡು ಮೇಯಿಸಿದ್ರು ಈ ಕುರಿಗಳು ಬೆಳವಣಿಗೆ ಬರುತ್ತೆ. ಅದು ಬರಲ್ಲ ಅಂತೇನಲ್ಲ, ಕಟ್ಟಾಕೊಂಡು ಮೇಯಿಸಿ ಒಂದು ಚಿಕ್ಕ ಪ್ರಮಾಣ ಮಾಡಿ ಲಾಭ ನೋಡಿ ಆಮೇಲೆ 1 ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡಿ ಶೆಡ್ಡಲ್ಲಿ ಮರಿಗಳು ಜಾಸ್ತಿ ಹಾಕ್ಕೊಂಡು ಮಾಡೋದು ಉತ್ತಮ. ಸುಮ್ಮನೆ ದುಡ್ಡಿದೆ ಶೆಡ್ ಹಾಕ್ಬಿಟ್ರಿ, ಆಮೇಲೆ ಮರಿಗಳು ಬಂತು, ಮರಿಗಳು ಸತ್ತೋಯ್ತು, ಆಮೇಲೆ ಕೈಯಲ್ಲಿ ದುಡ್ಡಿಲ್ಲ, ದುಡ್ಡು ಖಾಲಿ, ಅದೆಲ್ಲ ತುಂಬ ಕಷ್ಟ. ಆಮೇಲೆ ಆಗೋಲ್ಲ ಅದೆಲ್ಲ, ಅದು ಸಸ್ಟೈನ್ ಮಾಡೋದು ವಿಪರೀತ ಕಷ್ಟ ಆಗುತ್ತೆ. ಸೊ ನೋಡಿ, ಬೇರೆಯವರು ಮಾತು ಕೇಳಿದೆ, ನಮ್ಮ ಜೇಬು ಎಷ್ಟು ಗಟ್ಟಿ ಇದೆ ಅಷ್ಟು ನೋಡ್ಕೊಂಡು ನಾವು ಮುಂದಕ್ಕೆ ಹೆಜ್ಜೆ ಇಟ್ಟರೆ ಒಳ್ಳೆಯದು. ಮತ್ತು ನೀವು ಮಾಡಿದ್ಮೇಲೂ ಸಲಹೆಗೆ ಯಾವತ್ತೂ ಈ ಮಂದೆ ಮೇಲೆ ಕುರಿ ಮೇಯಿಸ್ಕೊಂಡು ಹೋಗೋರಿಗೆ ಕೇಳಬಾರ್ದು. ಅಂದರೆ ಅವರು ಮಾಡ್ತಾ ಇರೋದಕ್ಕೆ ಅವ್ರು ಮಾಡೋದು ಕರೆಕ್ಟಾಗಿದೆ, ಬಟ್ ನಾವು ಫಾರ್ಮಲ್ಲಿ ಇದು ಒಂಥರ ಬಿಸ್ನೆಸ್ ಥರ ಇರೋದ್ರಿಂದ ಅವರ ಸಲಹೆ ನಮಗೆ ಯಾವತ್ತೂ ಉಪಯೋಗ ಆಗಲ್ಲ. ಏನೇ ಇದ್ದರೂ ಬೇರೆ ಫಾರ್ಮ್ ಏನಿದ್ದಾರೆ ಅವ್ರ ಹತ್ರ ಹೋಗಿ ಮಾತಾಡಿಕೊಂಡು ವಿಚಾರಿಸ್ಕೊಂಡು ಏನು ಇದೆ ಅದೆಲ್ಲ ವಿಚಾರಿಸ್ಕೊಂಡು ಮಾಡಿದ್ರೇ ಉತ್ತಮ, ಇಲ್ಲಾಂದರೆ ಸ್ವಲ್ಪ ಕಷ್ಟನೇ. ಪರ್ಟಿಕ್ಯುಲರಾಗಿ ನನ್ನ ಕಡೆಯಿಂದ ಮತ್ತು ನಮ್ಮ ಚಾನಲ್ ಕಡೆಯಿಂದ ತುಂಬ ತುಂಬ ಥ್ಯಾಂಕ್ಸ್, ಯಾಕೆಂದರೆ ನಿಮ್ಮ ವ್ಯಾಲ್ಯೂಬಲ್ ಟೈಮ್ನ ನಾನು ಕೊಟ್ಟಿದ್ದಕ್ಕೆ, ಸೊ ಬೇರೆ ರೈತರಿಗೂ ಹೆಲ್ಪ್ ಆಗಂಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇಲ್ಲ, ನೀವು ಮಾಡ್ತಿರೋ ತುಂಬ ಒಳ್ಳೆಯ ಕೆಲಸನೇ. ಲಾಭ ನಷ್ಟ ಎರಡೂ ತೋರಿಸೋದು ಯಾವತ್ತಿದ್ರೂ ಒಳ್ಳೆಯದೇ, ಇನ್ನು ಮಾಡೋರಿಗೆ ಬಿಟ್ಟಿರೋದು. ನೀವು ಮಾಡ್ತಾ ಇರೋದು ನಮಗೆ ಸ್ವಲ್ಪ ಖುಷಿನೇ ಇದೆ. ನಾವು ನಿಮ್ಮ ಸಬ್ಸ್ಕ್ರೈಬರೇ, ನಿಮ್ಮದೆಲ್ಲ ವೀಡಿಯೋಗಳು ನೋಡ್ತಾ ಇರ್ತೀವಿ, ತುಂಬ ಚೆನ್ನಾಗಿದೆ ವೀಡಿಯೋ. ಎಲ್ಲದರಲ್ಲೂ ಲಾಭ ನಷ್ಟ ಎರಡೂ ತೋರಿಸ್ತಾ ಇದ್ದೀರಾ. ಒಂದೊಂದು ಕೆಲವು ವೀಡಿಯೋಲ್ಲಿ ಇಲ್ಲ, ಏನು ಹಾಕ್ಬಿಟ್ರೆ 1 ಎಕರೆಯಲ್ಲಿ 5 ಲಕ್ಷ ಲಾಭ, ಒಂದು ಶೆಡ್ ಕುರಿ ಮೇಯಿಸಿದ್ರೆ 10 ಲಕ್ಷ ಲಾಭ ಅಂತೆಲ್ಲ ತೋರಿಸ್ತಾರೆ. ಆದರೆ 1 ಲಕ್ಷದ ಒಂದು ಕುರಿ ಸತ್ತುಬಿಟ್ರೆ ಎಷ್ಟು ಲಾಸು ಅಂತ ಯಾರೂ ತೋರಿಸಲ್ಲ. ಸೊ ಹಾಗಾಗಿ ನಿಮ್ಮ ಚಾನಲಿಂದ ನಮಗೆ ತುಂಬ ಖುಷಿನೇ ಇದೆ.